ಪ್ರಾರಂಭ ಆಗೋದೇ ಮಿಸ್ಟರ್ ಕೊಯಿ ಲೆಟರಿಂದ. ದಕ್ಷಿಣ ಕನ್ನಡ ಜಿಲ್ಲೆ ಸಹಾಯ ಕೋರಿ ವಿನಂತಿ. ಸಚಿವರ ಗಮನಕ್ಕೆ ಮೇಲೆ ತಿಳಿಸಿದ ನಮ್ಮೂರಿಗೆ ಸುತ್ತಮುತ್ತ ಮಾರ್ಕ ರೋಗದಿಂದಲೋ ಸೈಡ್ ಎಫೆಕ್ಟ್ ಇಂದಲೋ ಹಲವಾರು ಮಂದಿ ಬಹು ಸಂಖ್ಯೆಯಲ್ಲಿ ಬುದ್ಧಿಮಾಂದ್ಯರಾಗಿದ್ದಾರೆ. ಇವರೆಲ್ಲ ಬಡರಹಿತ ಕುಟುಂಬದವರಾಗಿದ್ದಾರೆ. ಈ ಬುದ್ಧಿಮಾಂದ್ಯರನ್ನ ಸರಿಪಡಿಸುವ ಶಕ್ತಿ ಅವರಲ್ಲಿ ಇಲ್ಲ. ಆದ್ದರಿಂದ ಮಾನ್ಯ ಆರೋಗ್ಯ ಸಚಿವರಾಗಿರೋ ತಾವು ಇದನ್ನ ಪರಿಗಣನೆಗೆ ತಗೊಂಡು ನಮ್ಮೂರ ಬುದ್ಧಿಮಾಂದ್ಯರಿಗೆ ನೆರವಾಗಬೇಕು ಅಂತ ಕಲಕಲೆಯ ಪ್ರಾರ್ಥನೆ. ಇರೋ ಕೆಲಸ ಮಾಡಕ್ಕೆ ಆಯ್ತಲ್ಲ, ಇವನ್ ಪ್ರಾರ್ಥನೆ ಬೇರೆ. ಇದು ಆ ಊರಿನ ಸ್ಕೂಲ್ ಮೇಸ್ಟ್ರು ನಮ್ಮ ಚಾನಲ್ಗೆ ಹಾಗೂ ಸರ್ಕಾರಕ್ಕೆ ಬರ್ತಿರೋ ಲೆಟ್ರು. ಇದ್ರ ಬಗ್ಗೆ ರಿಪೋರ್ಟ್ ಮಾಡಿ ನಮ್ಮ ಸೈಕಿಯಾಟ್ರಿಸ್ಟ್ ಡಾಕ್ಟರ್ ಬರ್ಮುಡಾ ಅವ್ರ ಜೊತೆ ಹೆಲ್ತ್ ಮಿನಿಸ್ಟರ್ ಹತ್ರ ಹೋಗಿ ರಿಕ್ವೆಸ್ಟ್ ಕೊಟ್ವಿ. ಆದರೆ ಅಲ್ಲಿ ಡಾಕ್ಟರ್ಗೆ ಅವಮಾನ ಮಾಡ್ಕಳಿಸ್ತಾರೆ ಸಚಿವರು. ಸೊ ಇದನ್ನು ನಮ್ಮ ಚಾನಲ್ ಮೂಲಕ ಖಂಡಿಸಲೇಬೇಕಾಗುತ್ತೆ. ಸರ್ಕಾರದ ಕಾಲು ಹಿಡಿದ್ರೆ ಕೆಲಸ ಆಗಲ್ಲ, ಸರ್ಕಾರದ ಕಾಲು ಎಳಿಬೇಕು. ಏನಾದರೂ ಸ್ಪೆಷಲ್ ಕಂಟೆಂಟ್ ಇದೆಯಾ? ಕಿನಾರೆಯಲ್ಲೊಂದು ಕಲ್ಪವೃಕ್ಷ ಗ್ರಾಮ. ಆ ಗ್ರಾಮದಲ್ಲೊಂದಿಷ್ಟು ಎಳನೀರು ಪಾತ್ರಗಳು, ಪಾತ್ರಗಳ ಗೊಂಚಲಿನಲ್ಲಿ ಬಲಿತ ಪರಿಸ್ಥಿತಿಗಳು, ಪರಿಸ್ಥಿತಿಯ ಬಿರುಗಾಳಿಗೆ ಉದುರುವ ಮುಗ್ಧ ಜನರು, ಜನರ ಗೊಂಚಲಿನಲ್ಲಿ ಅವಿದ್ದಿರುವ ಎರಡು ಮುಗ್ಧ ಹೊಂಬಾಳೆಗಳು. ಆ ಹೊಂಬಾಳೆಗಳಲ್ಲೊಂದು ಈ ನಮ್ಮ ರಂಗ. ಡಾಂಬರೇ ಕಾಣದ ರೋಡಲ್ಲಿ ಕಾಣದೇ ಇರೋ ಗಾಡಿ ಓಡಿಸೋ ಇವನದು ತುಂಬಾನೇ ವಿಭಿನ್ನ ವ್ಯಕ್ತಿತ್ವ. ಆರೈಕೆಗೆ ಪ್ರೀತಿಯ ತಾಯಿ, ಜಗಳಕ್ಕೆ ತಂಗಿ, ಸ್ನೇಹಿತರಂತೂ ಬೇಕಾದಷ್ಟು ಜನ ಇದ್ದಾರೆ. ಎಸ್ಸರ್ಕೆ ಹೇಳೋದಿಂಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ ನೀನು, ಗೊತ್ತಾಗೋದಿಲ್ಲ ನಿಂಗೆ, ಭಾಷೆ ಬರೋದಿಲ್ಲ ನಿಂಗೆ. ಎಂತಾಯ್ತು ಎಂತಾಯ್ತು ಮಗ? ಬೈದ ಕೂಡಲೇ ನಾಟಕ ಮಾಡ್ಲಿಕ್ಕೆ ಶುರು ಮಾಡ್ತಾ. ಹಲೋ ಅಣ್ಣ, ಹಲೋ
ಕೇಳಿಸೋದಿಲ್ಲ ಕೇಳಿಸೋದಿಲ್ಲ. ಅಯ್ಯೋ ಹಲೋ ಅಣ್ಣ, ಕೇಂತಿತ್ತ? ಹಲೋ, ಅಯ್ಯೋ ನೆಟ್ವರ್ಕ್ ಪ್ರಾಬ್ಲಮ್. ಹೌದಪ್ಪ. ಮತ್ತೆ ಅಮ್ಮ ಎಂತ ಇದಕ್ಕೇನ್ ಕಮ್ಮಿ ಇಲ್ಲ ನೀನು, ಇದೆಲ್ಲೋ ಗೊತ್ತಾಗ್ತದ ನಿಂಗೆ? ಆ ಕೋಳಿ ತಂಟೆಗೆ ಹೋಗ್ಬಾರ್ದು ಅನ್ನೋದು ಗೊತ್ತಾಗೋದಿಲ್ಲ ನಿಮಗೆ? ಆ ಕೋಳಿ ಮಲ್ಲಿಗೆ ಅಲಗ್ ಮಲ್ಲಲ್ಲಮ್ಮ, ಅಲದ್ ಕಲ್ತನ ಅಂತ ಕರ್ಕೊ ಬಂದೆ. ಆ ಕೋಳಿಗೆ ಹೊತ್ತೆ ಕಿಚ್ಚು. ಓಂ ತಾಲುಗಂತ ಪೂಮಶ ಪೂಜಾ ತರಿಷೇ ಓಂ ಅಭುತನ್ನ ಗಿಲೀತ ಕೋಲಿ ಮತ್ತ ಬೇಡ್ಕಂಡ್ರೆ ಇವನ್ ದೇವ್ರಿಗೆ ಆಶೀರ್ವಾದ ಮಾಡ್ತಾನೆ. ಓ ತಿನ್ನ ನಮ್ಸ್ಕಲ್ಲ, ಮತ್ತೆ ಗೊತ್ತಾಯ್ತ? ಓ ನಮಸ್ಕಾರ ಮುಟ್ಟಿಗಳ, ಮತ್ತೆ ತಿಂಡಿ ಆಯ್ತನ? ತಿಂಡಿಯಾ? ಹಾ ಹಾ ತಿಂಡಿ ಆಯ್ತು. ಮತ್ತೆ ಎಂತ ತಿಂಡಿ ತಿಂದ್ಯಾ? ಚೊಚ್ಚಪತ್ತ ಪಿಟ್ಟ ಅಲಕ್ಕಿ ಮಂಡ ಕಿಚ್ಚ. ಸಾವು ಮಾರಾಯ, ಯಾವಾಗ ಕೇಳಿದ್ರು ಇದೆ ಹೇಳ್ತಾ. ಮತ್ತೆ ಸಮಾಚಾರ? ಸಮಾಚಾರ ಎಂತ ಇಲ್ಲ ಮಾರ. ಮತ್ತೆ ಎಷ್ಟು ಮಟ್ಟಿಗೆ ಕದ್ದ್ಯಾ? ಒಂದು ಎಲ್ಲದು ಒಂಬತ್ತು ನಾಲ್ಕು. ಮೊನ್ನೆ ಶಟ್ರ ಮನೆ ನಾಲ್ಕು ಮಟ್ಟಿಗೆ ಕದ್ದಿದ. ಓ ಹೌದನ? ಛ ಎಂತದ ನಗಿ ನಚ್ಕೆ ತಿಳಿಯ ಮರೆ ನಿಂಗೆ. ಈತ ರಾಬರ್ಟ್ ಸದಾ ನಮ್ಮ ರಂಗನನ್ನ ಗೋಳೆಕೊಂಡು ಮಜಾ ತಗೊಳ್ಳೋ ಫಟಿಂಗ. ಮೀನುಗಾರಿಕೆ ಇವನ ಕಾಯಕ, ಆದರೆ ಸ್ವಲ್ಪ ಕಾಮುಕ. ಊರ್ನಲ್ಲಿರೋ ಪುಂಡ್ರಿಗೆ ಈತನೇ ನಾಯಕ. ಇಂಥವ್ರ ನಡುವೆ ನಮ್ಮ ರಂಗನನ್ನ ಪ್ರೀತಿಸೋ ಸ್ನೇಹಿತರು ತುಂಬಾ ಜನ ಇದ್ರು. ಇವ್ರು ಓಡಿಸೋ ಗಾಡಿ ಇಕೋ ಫ್ರೆಂಡ್ಲಿ, ಬೆಲ್ಲಿಲ್ಲ, ಬ್ರೇಕ್ ಇಲ್ಲ, ಡ್ಯಾಶ್ ಹೊಡೆದ್ರೆ ನಮ್ಮ ತಾಯಣಿಗೂ ಕೇಸಿಲ್ಲ. ನಮ್ಮ ರಂಗನಿಗೆ ಮೇಷ್ಟ್ರು ಅಂದ್ರೆ ಪ್ರಾಣ, ಮೇಷ್ಟ್ರಿಗೆ ರಂಗ ಅಂದ್ರೆ ಪಂಚ ಪ್ರಾಣ. ಮೊದ್ಲ ನಿನ್ ಸೈಕಲ್ ನಿಲ್ಸ್, ಒಳಗ್ ಬರೋ ಮರಯ್ಯ. ಮೇಷ್ಟ್ರು ಹೇಳೋ ಕತೆ ಅಂದ್ರೆ ರಂಗನಿಗೆ ತುಂಬಾ ಇಷ್ಟ. ಕತೆಯನ್ನ ಕೇಳ್ತಾ ಕೇಳ್ತಾ ತನ್ನ ಜೊತೆಯಲ್ಲಿರೋರನ್ನೇ ಪಾತ್ರಧಾರಿಗಳಾಗಿ ಕಲ್ಪಿಸಿಕೊಳ್ತಿದ್ದ ಮತ್ತು ಅದನ್ನ ನಿಜ ಅಂತಾನೂ ನಂಬ್ತಿದ್ದ. ಕೋಳಿ ಐಡಿ ಬಿಟ್ಟ್ಯಾ? ಅದು ಹೋದ್ರೆ ಮತ್ ಬರೋದಿಲ್ಲ. ನಾನು ಆಗಷ್ಟ ಶೆಟ್ರು ಮನೆಯಿಂದ ತಂದು ಗೂಡಲ್ಲಿ ಹಾಕಿದ್ದೆ, ನೀನ್ ಮತ್ ಬಿಟ್ಟ್ಯಾ? ನೀನು ಹೇ ರಂಗ, ಆ ಫೋನ್ ನಾಟ್ಕೋಬಲ್ಲ ಬೇಡ ಈಗ. ಫೋನ್ ಬೇಗ ಓಡ್ ಹೋಯ್ಕೊಳ್ಳಿ, ಇಟ್ಕೊಂಡ್ಬೋಗ.
ಅಮ್ಮ ಅಮ್ಮ ಆ ಕೋಲಿ ಪಕ್ಕ ಪಕ್ಕ ಅಂತ ಹಾರಿ ಹೋಯ್ತಮ್ಮ. ಪಕ್ಕ ಪಕ್ಕ ಅಂತ ಹಾರಿ ಹೋಯ್ತಾ? ಅಯ್ಯೋ ಮಾರಾಯ, ಅದ ದೇವ್ರಿಗೆ ಬಿಟ್ಟು ಕೋಳಿ ಗೊತ್ತಿತ್ತ? ರಂಗ, ಆ ಕೋಳಿ ನೀ ಹಿಡ್ಕೊಂಡ್ ಬರ್ತಿದ್ರೆ ಇವತ್ ನಿಂಗೆ ಊಟಕ್ಕೂ ಹಾಕೋದಿಲ್ಲ, ನಾಳಿಂದ ನಿನ್ನ ಆಟಕ್ಕೂ ಕಳಿಸೋದಿಲ್ಲ. ಹೋಗ ರಂಗ, ಹೋಗ. ಅಯ್ಯೋ ದೇವ್ಲೆ, ಎಂತ ಮಾಡೋದಪ್ಪ, ಕೋಳಿ ಓಡಿ ಹೋಯ್ತಲ್ಲ. ಈಗ ಹೋಗ್ ಮಾರಾಯ. ಕೂಕಣ್ ಕೂಕಣ್ ಮಟ್ಟಿ ಇಕ್ತಿತ್ತ, ಆ ಮನಿ ಮನಿ ಹಿತ್ತಲ್ ಹೊಲ್ದಲ್ ತಿರ್ಕಂಡ್ ತಿಂತಿತ್ತ. ಎಲ್ಲಾ ಹುಂಜನ್ನೊಟ್ಟಿಗ್ ಬಾಳ ಫ್ರೆಂಡ್ಶಿಪ್ ಬೆಳ್ಸಿತ್ತ, ಮರಿಯಾ ಹಿಡಿಯ ಕ್ವಾರೆ ಸಿತ್ತ ಕಚ್ಚಾ ಬತ್ತಿತ್ತ. ಮಟಿಯಂತೂ ಹಾಕ್ತಿತ್ತು, ಬೆಲೆ ಹಾಕ್ತಿತ್ತು, ಸೇರ್ಕಟ್ಲೆ ಕಾಳಸ್ತ್ರು ಕರಿಕೊಡ್ದೆ ನುಂಗ್ತಿತ್ತು. ಶೆಟ್ರ ಮನೆ ಹುಂಜನ ಲವ್ ಮಾಡ್ಕೊಂಡಿರ್ತಿತ್ತು. ಆ ಹುಂಜ ಗೊತ್ತಾದ್ರೆ ಸುಮ್ಮಂತೂ ಇರುದಿಲ್ಲ, ನಿನ್ನಾಲ ಅನುಮಾನ ಹುಂಜಕ್ಕೆ ಬಂತಲ್ಲ. ಅಯ್ಯಯ್ಯೋ ಓದ್ಯಾವ್ಲೆ ಏನು ಮಾಡೋದು, ನಮ್ಮಮ್ಮ ಬೈತಾಳೋ, ನಾಯಿನರಿ ಹಿಡಿತೇನೋ ಅಂತೇಳಿ ಕೂತಾಳೋ. ಯಾ ಮಟ್ಟಿ ಹುಡುಕುದ್ರು ನಮ್ ಕೋಳಿ ಸಿಕ್ತಿಲ್ಲ, ಹುಡುಕುತ್ತ ಹೋದಾಗ ಚಟ್ಟಿ ಹರ್ದೆ ಹೋಯ್ತಲ್ಲ. ಹಾಕೋಕೆ ಮತ್ತೊಂದು ಚಟ್ಟಿನೆ ನನಗಿಲ್ಲ, ಊರೆಲ್ಲ ನನ್ ನೋಡಿ ಕೈ ತೋರ್ಸಿ ನಟ್ರಲ್ಲ. ಅಮ್ಮಂಗೆ ಗೊತ್ತಾದ್ರೆ ಏನ್ ಮಾಲೋದು, ಹೋಯ್ತಲ್ಲೋ ಚಟ್ಟಿ ಹರ್ದೆ ಹೋಯ್ತಲ್ಲೋ ಕೋಳಿ ಸಂಧ್ಯಾಗೈತಲ್ಲ, ಹೋಯ್ತಲ್ಲ ಚಂಡಿ ಹಂದೆ ಹೋಯ್ತಲ್ಲ, ಸಿಕ್ತಲ್ಲ ನಿನ್ನ ಕೋಳಿ ಸಿಕ್ತಲ್ಲ, ಹೋಯ್ತಲ್ಲ ಚಂಡಿ ಹಂದೆ ಹೋಯ್ತಲ್ಲ, ಹೋಯ್ತಲ್ಲ ಕೋಳಿ ಸಂಧ್ಯಾಗೈತಲ್ಲ. ಕಲ್ಪವೃಕ್ಷ ಗ್ರಾಮದ ಇನ್ನೊಂದು ಹೊಂಬಾಳೆಯ ಬಗ್ಗೆ ಈಗ ಹೇಳ್ತೀನಿ ಕೇಳಿ. ತಂದೆ ತಾಯಿಯನ್ನ ಬಿಟ್ಟರೆ
ಮಿಕ್ಕವರೆಲ್ಲ ಇವಳಿಗೆ ಅನಾಮಿಕ. ದೇಹಕ್ಕೆ ವಯಸ್ಸಾಗಿದ್ರೂ ಮನಸ್ಸಿನ್ನು ಪುಣ್ಯಕೋಟಿ, ದುಂಬಿಗೂ ಹೆದರುವಂತಹ ವ್ಯಕ್ತಿತ್ವ ಈ ನಮ್ಮ ಮೀರಾಳದ್ದು. ಈ ದುಡ್ಡಿಗೆಲ್ಲ ಪುಗ್ಗಿ ಬರುವುದಿಲ್ಲ, ಬೇರೆ ಕೊಡಿ ನೋಡುವ. ಸುಮ್ಮನೆ ಮಂಡ್ಯ ಬಿಸಿ ಮಾಡಿದ್ರೆ ಬಾರಿಸ್ತೀನಿ ಈಗ. ಬಿಡದವಿಲ್ಲ, ಹೆಚ್ಚುದಿಲ್ಲ ನೀವು ಬಾಲಿ ಕಳುಕೆ. ಅಯ್ಯೋ ದೇವಲೆ, ಆಕ್ಸಿಡೆಂಟ್ ಆಯ್ತಲ್ಲ ಮರಯ್ಯ, ನಿಂತಿರೋ ಗಾಡಿ ಗುಚ್ಚಿದ್ಯಲ್ಲ ಮರ, ಕಂತರೋದಿಲ್ವಾ? ಇದು ಗಾಡಿ ಅಲ್ಲ ಮರಯ್ಯ, ಯಾವುದೋ ಗಿಳಿ ಮರಿ ಅಂತಿಂತಿತ್ತು. ಗಿಳಿ ಮರಿಯ ನೋಡ್ಲಿಕ್ಕೆ ಹಂಗೆ ಇತ್ತಲ್ಲ. ಗಿಳಿಮರಿ ನನ್ನೇ ಗುರಾಯ್ತು ಅಂತ ಮಾರಿಯ. ಕಾಳಯ್ಯ ಶೆಟ್ಟಿ, ಊರಿನ ಅಧ್ಯಕ್ಷ, ರಾಜಕಾರಣಿ, ದುರಹಂಕಾರಿ, ಸ್ವಾರ್ಥಿ, ಅಷ್ಟೇ ಯಾಕೆ ಕಲ್ಪವೃಕ್ಷ ಗ್ರಾಮಕ್ಕೆ ನುಸಿರೋಗ ಇದ್ದ ಹಾಗೆ. ಯಾರನ್ನೂ ನಂಬ್ತಿರ್ಲಿಲ್ಲ, ಯಾರಿಗೂ ಕವಡೆ ಕಿಮ್ಮತ್ತು ಕೊಡ್ತಿರ್ಲಿಲ್ಲ. ನಂಬಿಕೆ ಇದ್ದಿದ್ದು ಕೇವಲ ಇವರ ಮೇಲೆ, ಇವರು ಹಾಕೋ ಕವಡೆಗಳ ಮೇಲೆ. ಕಾರ್ಯ ಸಿದ್ಧಿಸುವುದಿಲ್ಲ ಅಂತ ಬರ್ತಾ ಉಂಟು. ಮುಂದುವರಿಯುವುದು ಬೇಡ ಅಧ್ಯಕ್ಷ. ನೀವು ಹೇಳಿದ ಮೇಲೆ ಆಯ್ತು ಜೋಯಿಸ್ರ. ಶುಕ್ರ ಅಣ್ಣ, ಇವತ್ತೇ ಬೋಟನ್ನ ಬಂದರಿಗೆ ವಾಪಸ್ ಕಳಿಸ್ಬಿಡು. ಆಯ್ತಣ್ಣ. ಇಂತಹ ಮೌಢ್ಯತೆಗಳನ್ನೇ ಮೈಗೂಡಿಸಿಕೊಂಡಿರ್ತಕ್ಕಂಥ ಈ ವ್ಯಕ್ತಿಯೇ ನಮ್ಮ ಮೀರಾಳ ತಂದೆ. ಮೇಷ್ಟು ಬರೆದ ಪತ್ರದ ಅಸಲಿ ಕತೆ ಈಗ ಶುರುವಾಗುತ್ತೆ ನೋಡಿ. ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಪ್ರಣವ್ ಶರ್ಮಾ. ಕಿನಾರೆ ಕಿನಾರೆ ತೀರದಲ್ಲೊಂದು ತೀರದ ಕತೆ. ಆದರೆ ನಮ್ಮ ಆರೋಗ್ಯ ಸಚಿವರಿಗೆ ಮಾತ್ರ ಮನೆ ಕಟ್ಟುವ ವ್ಯಥೆ. ಬನ್ನಿ ನೋಡೋಣ ಈ ದಿನದ ಎಕ್ಸ್ಕ್ಲೂಸಿವ್ ನ್ಯೂಸ್. ನಮ್ಮ ಕಡಲ ಕಿನಾರೆಯ ಗ್ರಾಮವೊಂದರಲ್ಲಿ ತೀರ ಅಪರೂಪದ ಸಮಸ್ಯೆ ಒಂದು ಬೆಳಕಿಗೆ ಬಂದಿದೆ. ಈ ಗ್ರಾಮದ ಸುತ್ತಮುತ್ತಲು ಬಹುಸಂಖ್ಯೆಯಲ್ಲಿ ಬುದ್ಧಿಮಾಂದ್ಯರಿದ್ದಾರೆ. ಮೂಲ ಸೌಕರ್ಯಗಳೇ ಸರಿಯಿಲ್ಲದ ಈ ಊರಿನ ಸಮಸ್ಯೆಗಳನ್ನು ನಮ್ಮ ಸರ್ಕಾರ, ಅಂದರೆ
ಮಾನ್ಯ ಆರೋಗ್ಯ ಸಚಿವರಾದ ಬೋರಣ್ಣನವರ ಗಮನಕ್ಕೆ ತಂದ್ರೆ ಕಿಂಚಿತ್ತು ತಲೆ ಕೆಡಿಸ್ಕೊಳ್ತಾ ಇಲ್ಲ. ಇನ್ನೊಂದೆಡೆ ಈ ಊರಿನ ಮುಖ್ಯಸ್ಥರು ಆಡೋ ಮಾತುಗಳನ್ನ ನೀವೇನಾದರೂ ಕೇಳಿಬಿಟ್ರೆ ಬೆಚ್ಚಿ ಬೀಳ್ತೀರಾ. ಈ ಊರಿನ ಮುಖಂಡರಾಗಿ ಈ ಬುದ್ಧಿಮಾಂದ್ಯತೆ ಒಳಗಾದವ್ರನ್ನೆಲ್ಲ ಸರಿಪಡಿಸ್ಬೇಕು ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ಸ್ವಲ್ಪ ಕೂಡ ಕಾಳಜಿನೇ ಇಲ್ವಾ? ಅಯ್ಯೋ, ನಾನು ಮುಖಂಡನೆ, ಆದರೆ ಈಗಲ್ಲ ಮುಂದೆ. ಹಾಂ ನೋಡಿ, ಅಲ್ಲಿ ಬರ್ತಾ ಇದ್ದಾನಲ್ಲ, ಅವನೇ ಈ ಊರಿನ ಅಲಿ ಮುಖಂಡ. ಅವನೇ ಕೇಳಿ. ಪಾಪ ಸರ್, ಈ ಬುದ್ಧಿಮಾಂದ್ಯರನ್ನೆಲ್ಲ ನೋಡಿದ್ರೆ ನಮ್ಗೆ ಕರಳು ಚುರುಕ್ ಅನ್ಸುತ್ತೆ. ಈ ಊರಿನ ಅಧ್ಯಕ್ಷರಾಗಿ ನಿಮ್ಗೇನು ಅನ್ಸಲ್ವಾ? ನಮಗೂ ಕರಳು ಹೃದಯ ಇದೆ, ಚುರುಕ್ ಅನ್ಸುತ್ತೆ. ಈ ಹಿಂದೆನೆ ಸರ್ಕಾರಕ್ಕೆ ತಿಳಿಸಿದೀವಿ, ಏನು ಪ್ರಯೋಜನ ಆಗಲ್ಲ. ಮುಂದೆ ತಿಳಿಸೋಣ. ಇದು ಚಿಕಿತ್ಸೆಯಿಂದ ವಾಸಿಯಾಗೋ ರೋಗ ಅಲ್ಲ ಅಂತ ನಾವು ಭೇಟಿ ಮಾಡಿದ್ದು ಡಾಕ್ಟರ್ ಎಲ್ಲ ಹೇಳಿಬಿಟ್ಟಿದ್ದಾರೆ. ಈ ಜನನು ಇದು ನಮಗೆ ದೇವರು ಕೊಟ್ಟ ಶಾಪ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಏನು ಮಾಡ್ಲಿಕ್ಕಾಗಲ್ಲ. ಇಂತಹ ಬೇಜವಾಬ್ದಾರಿ ಮೌಢ್ಯತೆಯ ಉತ್ತರಗಳನ್ನು ನೀಡೋ ಮುಖಂಡರಿರೋ ಈ ಊರಿಗೆ ಎಲ್ಲಿಂದಲೋ ಬಂದ ಒಬ್ಬ ಸ್ಕೂಲ್ ಮಾಸ್ಟರ್ ಅಸಹಾಯಕರಾಗಿ ನಮಗೆ ಮತ್ತೆ ಸರ್ಕಾರಕ್ಕೆ ಸಹಾಯ ಕೋರಿ ಒಂದು ಪತ್ರವನ್ನು ಬರೆದಿದ್ದಾರೆ. ಬಟ್ ಇವತ್ತಿನ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದಲ್ಲ. ನಮ್ಮ ಪರವಾಗಿ ಈ ಸಮಸ್ಯೆಯ ಬಗ್ಗೆ ಸಹಾಯ ಮತ್ತೆ ವಿವರ ಕೊಡೋಕೆ ಹೋದಂತಹ ಡಾಕ್ಟರ್ ಅಲ್ಫಾ ಬರ್ಮುಡಾ ಡಿಸೋಜಾ ಅವರನ್ನ ಮಾನ್ಯ ಆರೋಗ್ಯ ಸಚಿವರು ತೀರಾ ಅವಮಾನ ಮಾಡಿ ಕಳಿಸಿದ್ದಾರೆ. ಅದರ ಫುಟೇಜ್ ಕೂಡ ನಮ್ಮ ಬಳಿ ಇದೆ. ಅದನ್ನು ತೋರಿಸೋದಕ್ಕೆ ಮುನ್ನ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಮಾನ್ಯ ಆರೋಗ್ಯ ಸಚಿವರೇ ಇದ್ದಾರೆ. ಬನ್ನಿ, ಅವರನ್ನೇ ವಿಚಾರಿಸೋಣ. ನಮಸ್ಕಾರ ಸಚಿವರೇ. ನಿಮಗೊಂದು ದೊಡ್ಡ ನಮಸ್ಕಾರ ಹೇಳಿ. ಏನಿದು, ನಿಮ್ಮ ಮೇಲೆ ಪದೇ ಪದೇ ಈ ತರದ ಒಂದು ಆರೋಪಗಳು ಕೇಳ ಬರ್ತಾ ಇವೆಯಲ್ಲ? ಎಲ್ಲ ರೂಮರ್ಸ್. ಯಾವ ಡಾಕ್ಟರ್ ನನ್ನ ಚೇಂಬರ್ಗೆ ಬರಲೇ ಇಲ್ಲ. ಇನ್ನ ಅವಮಾನ ಎಲ್ಲಿಂದ ಬಂತು? ನಿನ್ನ ಹತ್ರ ಏನಾಯ್ತು ಪ್ರೂಫ್? ಪ್ರೂಫ್ ಸಚಿವರೇ, ಅದನ್ನು ತೋರಿಸೋಣ ಬಿಡಿ. ಬನ್ನಿ ಕೇಳೋಣ. ಡಾಕ್ಟರ್ ಡಿಸೋಜಾ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಡಾಕ್ಟ್ರೇ ಹೇಳಿ, ಅವತ್ತು ಸಚಿವರ ಚೇಂಬರ್ನಲ್ಲಿ ಏನ್ ನಡೀತು ಅಂತ. ಅದಕ್ಕೆ ನಾನು ಬಲವಾದ ಗೆರಿನ ಪ್ಲಾನ್ ಮಾಡಿಕೊಂಡು ನಮ್ಮ ಆರೋಗ್ಯ ಸಚಿವರಿಗೆ ತಗೊಂಡೋಗಿ ಕೊಟ್ಟೆ. ಇವಯ್ಯ ಮೆಂಟ್ಲ್ಗಳಿಗೆಲ್ಲ ಟ್ರೀಟ್ಮೆಂಟ್ ಮಾಡಿ ಮಾಡಿ ಮೆಂಟ್ಲ ಆಗ್ಬಿಟ್ಟವನೆ. ಯೋ ಡಾಕ್ಟ್ರೇ, ಸ್ವಲ್ಪ ದಿನ ಸುಮ್ಮನಿರೋ, ಈಗ ರಿಲೀಸ್ ಆಗಿರೋ ಬಜೆಟಲ್ಲಿ ಬಂಗ್ಲೆ ಕಟ್ತಾವಿನಿ, ಅದಕ್ಕೆ ಹಣ ಸಾಕಾಗ್ತಾ ಇಲ್ಲ. ಆ ಕೆಲಸ ಮುಗಿಲಿ ನೋಡ್ಮ, ಆಯ್ತಾ? ಬೇಜಾರು ಮಾಡ್ಕೋಬೇಡ. ನೆಕ್ಸ್ಟ್ ಬಜೆಟಲ್ಲಿ ಜನಸೇವೆ ಕನ್ಫರ್ಮ್. APA ಆ ಸೆಕ್ಯೂರಿಟಿನ ಕರೆದು ಉಣ್ಣ ಹೊರದ ಆಚೆ ಬಿಸಾಕ್ರು. ಡೋಂಟ್ ಟಚ್ ಮೀ. ಈಗೇನ್ ಹೇಳ್ತೀರಾ ಸಚಿವರೇ? ಖಂಡಿಸ್ಲೇಬೇಕಾಗತ್ತೆ ನಾವು ಇದನ್ನ. ಈಗ ಆಗಿರೋದ್ ಬಗ್ಗೆ ಡಿಸ್ಕಷನ್ ಬೇಡ, ಮುಂದೇನಾಗ್ಬೇಕು ಅಂತ ಹೇಳಿ. ತಪ್ಪಾಗಿ ನಡ್ಕೊಂಡದ್ದಕ್ಕೆ ಕ್ಷಮೆ ಕೇಳೋದ್ರ ಜೊತೆಗೆ ಆ ಊರಿಗೆ ಆಗಬೇಕಾದ ಸಹಾಯವನ್ನ ಸರ್ಕಾರದಿಂದ ಮಾಡಿಸ್ಕೊಡಿ, ನಾವು ನಿಮ್ ತಂಟೆಗೆ ಬರಲ್ಲ. ಆಯ್ತು ಬಿಡ್ರಿ, ಮಾಡೋಣ. ರೇ ಡಾಕ್ಟ್ರೇ, ನಮ್ ತಪ್ಪುನ ಒಸಿ ಹೊಟ್ಟೆಗೆ ಹಾಕೊಂಡು ಆಫೀಸ್ಗೆ ಬರ್ರಿ, ಕೂತು ಮಾತಾಡಿ ಮುಗಿಸ್ಬಿಡೋಣ. ಥ್ಯಾಂಕ್ ಯು ಸಚಿವರೇ, ಅಂತೂ ಸಮಸ್ಯೆನ ಪರಿಹಾರ ಮಾಡೋದಕ್ಕೆ ಒಪ್ಕೊಂಡಂಗೆ ಆಯ್ತು. ನೀವು ಇಲ್ಲಾಂದ್ರೆ ನೀವು ಬಿಡ್ಬೇಕಲ್ಲ. ಸೊ ಎಲ್ಲ ಪ್ರಾಬ್ಲಮ್ಸ್ಗಳು ಕ್ಲಿಯರ್ ಆದಾಗ ಆಯ್ತು. ಒಟ್ಟಿನಲ್ಲಿ ಆ ಊರಿಗೆ ಒಳ್ಳೇದಾದ್ರೆ ಸಾಕು. ನೀಡಿದ್ರಲ್ಲೇ ಇರ್ತೀರಿ, ಎಲ್ಲರ್ಕಿಂತ ಮೊದ್ಲು ನಾವು ಅವ್ರನ್ನ ಬರ್ ಮಾಡ್ಕೊಂಬರ್. ನಾಯಿಗೆ ಮುಂದೆ ಬರ್ಲಿಕ್ಕೆ ಬಿಡ್ಬೇಡ. ನಮಸ್ಕಾರ, ನಾನು ಕಾಳೇಶ್ ಶೆಟ್ಟಿ, ಈ ಊರಿನ ಅಧ್ಯಕ್ಷ. ನಿಮ್ಮನ್ನೆಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಂದೇ. ವೆರಿ ಗುಡ್, ವೆರಿ ಗುಡ್, ಯುವರ್ ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಗುಡ್, ಟಿವಿನಲ್ಲಿ ನೋಡಿದೀನಿ. ಶರಣ್ ರೀ ಸರ, ನಾನು ಶಂಕರ್ ಪಾಟೀಲ್ ಅಂತ, ಮೇಷ್ಟ್ರ ಅದೇನ್ ರೀ? ಓ ನಮಸ್ಕಾರ ಮೇಷ್ಟ್ರು, ಪತ್ರ ಬರ್ದಿದ್ ನೀವೇನಾ? ಐ ನೀಡ್ ಸಮ್ ಮೋರ್ ಹೆಲ್ಪ್ ಫ್ರಮ್ ಯು. ಮೇಷ್ಟ್ರೆ ಒಂದ್ ಸೆಕೆಂಡ್. ಮೇಡಮ್, ಏನ್ ಸಮಾಚಾರ? ನೋಡ್ಲಿಕ್ಕೆ ತುಂಬಾ ಚಂದ ಇದ್ದೀರಿ. ಏನ್ ನಿಮ್ ಹೆಸರು? ನಾನು ಪದ್ಮ ಅಂತ. ಪದ್ಮಿನಿ, ತುಂಬಾ ಚಂದ ಉಂಟು. ಇವ್ರು ಯಾರು, ಕಿಂಕಿಣಿಯಾ? ಅಲ್ಲ, ಜೆಸ್ಸಿ. ಲಸ್ಸಿ. ಅಲ್ಲೇ
ಏನ್ ಸಖತ್ತಾಗೈತೆ. ಎಲಿಪ್ಯಾಡ ಅಲ್ಲ, ಏರ್ಪೋರ್ಟ್ ತೆಗಿಯೋಕೆ ಸಗಣಿ. ಅದೇ ಕಣ ಹಂಗಾಡ್ತೀರಾ, ನಾನು ಮೇಲ್ ತಾನೇ ಕೈ ಹಾಕಿದ್ದು. ಓಯ್, ನೀವು ನಾನು ತನು ಮನದನ ಎಲ್ಲ ವ್ಯವಸ್ಥೆ ಮಾಡಿಕೊಡ್ತೇನೆ, ಯಾವುದಕ್ಕೆ ಇದ್ರದ್ದು ಬೇಡ. ನಾನಿದ್ದೇನೆ. ನಾಯಿ ಎಲ್ಲದೂ ಮಾಡ್ತದೆ, ಬಾಲ ಅಲ್ಲಾಡಿಸೋದು ಸೇರಿಸಿ ಡಾಕ್ಟ್ರೆ. ಅಂದ ಹಾಗೆ ಉಳಿಲಿಕ್ಕೆ ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ. ಥ್ಯಾಂಕ್ ಯು ಮಿಸ್ಟರ್ ಕಾಳೇಶ್ ಶೆಟ್ಟಿ. ಹಾಂ, ನಮ್ಮ ಅಧ್ಯಕ್ಷರದ್ದು ಭಾಳ ದೊಡ್ಡ ಮನಸ್ಸಾಯ್ತು ಬಿಡ್ರಿ, ಅವರೆಲ್ಲ ವ್ಯವಸ್ಥೆ ಮಾಡ್ತಾರ, ನೀವು ನಿಮ್ಮ ತಯಾರಿ ಮಾಡ್ಕೊಳ್ರಿ ಸರ್. ಅಣ್ಣ ಜೋಯಿಸರ್ ಬಂದರು. ಅಧ್ಯಕ್ಷ, ನಾನು ಮುಂಚೆನೆ ಹೇಳಿದ್ನಲ್ಲ, ವಿಷಯ ಸರ್ಕಾರದ್ದು, ರಾಜಕೀಯ. ನಾನಿವಾಗ ಸಹಾಯ ಮಾಡದೆ ಹೋದರೆ ಮುಂದಿನ ಎಲೆಕ್ಷನ್ಗೆ ತೊಂದರೆ. ಇದೊಂದು ಸರಿ ಹೇಗೋ ಕೋಆಪ್ರೇಟ್ ಮಾಡಿ ಜೋಯಿಸ್ರೆ. ತಾವುಗಳು ಯಾಕೆ ಭಾವನಾತ್ಮಕ ನಂಬಿಕೆಗಳ ಮೇಲೆ ಕಲ್ಲೆಸೆಯೋ ಪ್ರಯತ್ನ ಮಾಡ್ತೀರಿ? ಬುದ್ಧಿಜೀವಿಗಳು ಸ್ವಲ್ಪ ಯೋಚಿಸಿ. ಪ್ಲೀಸ್ ಡೋಂಟ್ ಮಿಸ್ಟೇಕ್ ಮೀ, ಲೆಟ್ ಮೀ ಎಕ್ಸ್ಪ್ಲೈನ್. ನಮ್ಮ ಉದ್ದೇಶ ನಂಬಿಕೆ ಮೇಲೆ ಕಲ್ಲೆಸೆಯೋ ಪ್ರಯತ್ನ ಅಲ್ಲ. ಟು ಬಿ ಪ್ರಿಸೈಸ್, ಯು ಸಿ, ನಂಬಿಕೆ ಥರ ಇರೋ ಮೂಢನಂಬಿಕೆಯನ್ನ ಕಿತ್ತೆಸೆಯೋ ಪ್ರಯತ್ನ. ಗರ್ವದ ಮಾತುಗಳು, ಅದು ಹೇಗೆ ಕಿತ್ತೆಸಿದ್ರು ನೋಡ್ತೀನಿ. ಆಫ್ ಕೋರ್ಸ್, ಇಟ್ಸ್ ಮೈ ಪ್ಲೆಷರ್, ವೈಟ್ ಅಂಡ್ ವಾಚ್. ಆದರೆ ನೆನಪಿರಲಿ ವೈದ್ಯ, ದೇವರನ್ನ ಎದುರಿಸೋದು ಮನುಷ್ಯರನ್ನ ಎದುರಿಸುವಷ್ಟು ಸುಲಭ ಅಲ್ಲ. ಈ ಊರಿಗೆ ಮತ್ತೆ ಕಂಟಕ ಶುರುವಾಯಿತು ಅಂತ ಕಾಣುತ್ತೆ. ಕೆಡುವಂತಹ ಸಮಯ ಬಂದಾಗ ಯಾವ ಬುದ್ಧಿ ಮಾತುಗಳು ಕಿವಿಗೆ ಬೀಳೋಲ್ಲ. ಕಾಲದಲ್ಲೂ ಮೂಢನಂಬಿಕೆಲ್ಲ ನಂಬ್ತಿಯಲ್ಲ, ನಿಂಗೆ ಎಂತ ಅನ್ಸೋದಿಲ್ವಾ ಮಾರಾಯ? ಆದರೂ ಜೋಯಿಸರು ಮಾತನ್ನ ಬಿಟ್ಟಾಕ್ಲಿಕ್ಕೆ ಆಗ್ತದಾ? ಮುಂದೆ ದೈವ ಮನದು ಎಂತ ಹೆಚ್ಚು ಕಮ್ಮಿ ಆದರೆ ಎಂತ ಮಾಡೋದು? ಇದಕ್ಕೇನು ಹೇಳ್ತೀರಿ ಡಾಕ್ಟ್ರೆ? ನೋಡಿ, ನಿಮ್ಮ ಮಕ್ಕಳು ಬುದ್ಧಿಮಾಂದ್ಯರಾಗಿರೋದಿಕ್ಕೆ ಬೇರೆ ಕಾರಣನೇ ಇದೆ. ನೀವು ಮೂಢನಂಬಿಕೆನ ಮುಂದೆ ಇಟ್ಕೊಂಡು ನಿಮ್ಮ ಮುಗ್ಧ ಮಕ್ಕಳು ಕೊನೆಯವರೆಗೂ ಬುದ್ಧಿಮಾಂದ್ಯರಾಗಿರೋ ಹಾಗೆ ಯಾಕೆ ಮಾಡ್ತಾ ಇದ್ದೀರಾ? ಅವ್ರಿಗೂ ನಿಮ್ಮ ಹಾಗೆ ಬದುಕುವಂತ ಶಕ್ತಿ ಇದೆ. ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಲ್ಲ, 21 ವರ್ಷಗಳ ಹಿಂದೆ ಇಲ್ಲಿ ಏನಾಯಿತು ಅಂತ ಏನಾದರೂ ನಿಮಗೆ ಗೊತ್ತಾ? ಸತತ 2 ವರ್ಷಗಳು ಇಲ್ಲಿ ಜಾತ್ರೆ ಮಾಡಲಿಲ್ಲ, ಹಾಗಾಗಿ ದೇವರ ಶಾಪಕ್ಕೆ ತುತ್ತಾದ್ವಿ. ಆ ಶಾಪದಿಂದ ಹುಟ್ಟಿದ ಈ ಬುದ್ಧಿಮಾಂದ್ಯ ಮಕ್ಕಳನ್ನ ಹರಕೆ ಹೊತ್ತು ಹೋಮ ಮಾಡಿ ಸರಿಪಡಿಸಬೇಕು. ಅದು ಬಿಟ್ಟು ಯಾವುದೋ ಚಿಕಿತ್ಸೆ ಔಷಧಿ ಅಂತ ಕೆಲಸಕ್ಕೆ ಬಾರದ ವಿಷಯಗಳನ್ನ ನಮ್ಮ ಮುಗ್ಧ ಜನಗಳ ತಲೆಯಲ್ಲಿ ತುಂಬುವ ಪ್ರಯತ್ನ ಮಾಡಬೇಡಿ. ಕರೆಕ್ಟ್, ನೀವು ಹೇಳಿದ್ದು 100% ಕರೆಕ್ಟ್. ಈ ಊರಿನ ಅಷ್ಟೂರು ಜನರು ಪಾಪ ಮುಗ್ಧರು, ಆದ್ರೆ ವಿಷಯ ಬೇರೆ ಏನೋ ಇರುವಾಗ ಅನವಶ್ಯಕವಾಗಿ ನಡೆದ ಘಟನೆಯನ್ನ ನಿಮ್ಮ ದೇವರ ತಲೆಗೆ ಕಟ್ತಾ ಇದ್ದೀರಾ ವೈದ್ಯ? ಹಾಗಾದ್ರೆ ನಾನು ಹೇಳ್ತಾ ಇರೋದು ಸುಳ್ಳ? ಹೌದು ಸುಳ್ಳು, ಯಾಕಂದ್ರೆ ನಾನು ರಿಸರ್ಚ್ ಮಾಡಿದ್ದೀನಿ. 21 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ಬರಗಾಲ ಬಂದಿತ್ತ ಇಲ್ವಾ? ಬಂದಿತ್ತ. ಆಗ ಊಟಕ್ಕೂ ಪರಿತಪಿಸುವಂತ ಕಾಲ, ಸರ್ಕಾರ ಉಚಿತವಾಗಿ ನಿಮ್ಮೆಲ್ರಿಗೂ ಊಟ ಔಷಧಿ ಕೊಟ್ಟಿತ್ತು. ಆದ್ರೆ ಉಚಿತವಾಗಿ ಕೊಟ್ಟಂತ ಔಷಧಿಗಳ ವಾಯ್ದೆ ಮುಗಿದೋಗಿತ್ತು, ಎಕ್ಸ್ಪೈರ್ ಆಗಿತ್ತು. ಅದನ್ನ ಸೇವಿಸಿದಂತ ಅಷ್ಟೂ ಜನ ಗರ್ಭಿಣಿ ಸ್ತ್ರೀಯರಿಗೆ ಅದು ನೆಗೆಟಿವ್ ಆಗಿ ಎಫೆಕ್ಟ್ ಆಯ್ತು. ಆಗ ಹುಟ್ಟಿದ ಅಷ್ಟೂ ಮಕ್ಕಳು ಬುದ್ಧಿಮಾನ್ಯ ಮಕ್ಕಳಾಗಿ ಹುಟ್ಟಿದ್ರು. ಇದು ನಡೆದ ಘಟನೆ, ಇದು ಸತ್ಯ. ಸಮಯದಲ್ಲಿ ಆವಾಗ ಬರಗಾಲ ಇದ್ದಿದ್ರಿಂದ 2 ವರ್ಷ ಜಾತ್ರೆ ಮಾಡ್ಲಿಕ್ಕಾಗ್ಲಿಲ್ಲ ಅಷ್ಟೇ. ಇದನ್ನ ನಿಮಗ್ ಗೊತ್ತಿಲ್ಲದೆ ಇರೋ ಹಾಗೆ ನೀವು ನಂಬಿರುವ ಮೂಢನಂಬಿಕೆಯಾಗಿ ಮಾರ್ಪಾಟು ಮಾಡಿದ್ದಾರೆ. ಇಂಥ ಕಾಟಾ
ಭ್ರಷ್ಟಾಚಾರದ ಮಾತುಗಳಿಗೆ ನನ್ನ ಬೆಂಬಲ ಇಲ್ಲ. ನೀವು ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಿಮ್ಮ ಮಕ್ಕಳ ಟ್ರೀಟ್ಮೆಂಟ್ಗೆ ಒಪ್ಪಿಗೆ ಕೊಡಿ. ಏನಂತೀರಿ? ಹೂ ಅನ್ರಪ್ಪ ಮೇಷ್ಟ್ರೆ, ನನ್ಗೆ ಒಪ್ಪಿಗೆ ಉಂಟು ಮೇಷ್ಟ್ರೆ. ನಮ್ಮ ಮಕ್ಕಳೆಲ್ಲ ಸಮ ಹಾಪುದಾದ್ರೆ ನಮ್ಗೆ ಒಪ್ಪಿಗೆ. ಹೇಗಿದ್ದೀರಾ? ನಮಸ್ಕಾರ ಡಾಕ್ಟ್ರಮ್ಮ, ಬನ್ನಿ ಬನ್ನಿ. ಎಲ್ಲಿ ರಂಗ ಕಾಣಿಸ್ತಿಲ್ಲ? ರಂಗ ಇಲ್ಲೇ ಇಲ್ಲ ಇರ್ಬೇಕಾ ಅಂತ. ರಂಗ, ಹಾಯ್ ರಂಗ. ರಂಗಣ್ಣ ಅಲ್ಲೇ ಎಲ್ಲೋ ಆಡ್ಲಿಕ್ಕೆ ಹೋದ. ಹೌದಾ? ಅದು ರಂಗ ಎಲ್ಲೋ ಹೋಗಿರ್ತಾನೆ, ಅವನು ಹಿಡ್ಕೊಂಡು ಬರೋದೆ ಭಾಳ ಕಷ್ಟ. ಜಾಗಿ ಕುಡಿತ್ರಿಯಾ? ಬನ್ನಿ ಒಳಗೆ. ಪರವಾಗಿಲ್ಲ, ಇನ್ನೊಂದ್ಸರಿ ಬರ್ತೀವಿ, ನಾವಿನ್ ಹೊರಡ್ತೀವಿ. ಅಡ್ಡಿ ಇಲ್ಲ. ಏ ಮಗ, ಮನಿ ಬದಿ ಜಾಗೃತಿ. ಡಾಕ್ಟರ್ಮ್ಮ, ನಾ ರಂಗನ್ ಕರ್ಕೊಂಡು ಬರ್ತೆ. ರಂಗ, ಓ ರಂಗ. ಏ ಮಗ, ನಮ್ಮ ರಂಗನ್ ಕಂಡ್ಯಾ? ಲಕ್ಷ್ಮಕ್ಕ, ನನ್ನ ಮಗನ್ ಕಂಡ್ಯಾ? ಈ ಬದಿ ಬರಲಿಯೇ. ಸಂಜೆಯಲ್ಲಿ ಕುಡಿಯೋದ್ಯಾಕೆ, ಕುಡಿದು ಟೈಟ್ ಆಗೋದಕ್ಕೆ. ಹೋದವಳ ಫೀಲು ಯಾಕೆ, ಹಾಳಾಗಿ ಹೋಗೋದಕ್ಕೆ. ಹಳೆ ಹುಡುಗಿ ನೆನಪು ಬಂದ್ರೆ ಏನು ಮಾಡೋಣ, ಹೊಸ ಹುಡುಗಿ ಹತ್ರ ಹೋಗಿ ಕೇಳಬಿಡೋಣ. ಹೆಂಗೋ ಮಾತಾಡ್ಸಿ ನಮ್ಮ ದಾರಿ ತರೋಣ. ಹಲೋ, ಹೌ ಆರ್ ಯು? ನಿಮ್ಮ ಊರಲ್ಲೆಲ್ಲ ಆರಾಮ? ಹಲೋ, ಹೌ ಆರ್ ಯು? ನಿಮ್ಮ ಊರಲ್ಲೆಲ್ಲ ಆರಾಮ? ಕಣ್ಣು ತಂಪಾಗೋ ತನಕ ಇಲ್ಲೇ ಸ್ವಲ್ಪ ನಿಲ್ಲೋಣ. ಏನನ್ನ ತಕತೀರಾ? ಕಾಫಿ ಟೀ ಕುಡ್ಕತ್ತೀರಾ? ಬಾಂಗ್ಡಿ ಸೈ ರೆಡಿ ಇದೆ, ಒಂಚೂರು ಬಿಟ್ಕತ್ತೀರಾ? ಎಲ್ಲ ಬ್ಯಾಡ ಅನ್ನ ಬೇಡಿ ಮಾರಾಯೇ. ಬೈಬಾರ್ದು ಹಂಗೆ ದೊಡ್ಡೋರು ನಮ್ಮ ವಯಸ್ಸನ್ನ ಬೈಬಾರ್ದು. ಹಂಗೆ ಕಣಮ್ಮಿ, ಕಡಲ ತಂಡೆ ತುಂಬಾ ಹಾಟು, ಅದಕ್ಕೆ ನಮ್ಮ ಹೃದಯ ಇಟ್ಟು. ಅಂತ ಟೈಮಿನಲ್ಲೇ ಇವರು ಬಂದ್ರು ಬಲದ ಕಾಲು ಇಟ್ಟು. ತೆರೆಯದೆ ಹೇಗಿರುವುದೋ ನಮ್ಮ ಎದೆಯ ಗೆದು ಮಹಾರಾಯ್ತಿಯರೇ. ನಿಂದು ಎಂಥ ಸುಂದರ ಬಾಡಿ, ಫಾರಿನ್ ಪೋರಿಯರೇ, ನಮಗೆ ಇಲ್ಲ ಯಾರು ಜೋಡಿ. ಸ್ವಲ್ಪ ನಮ್ಮ ದೋಸ್ತಿ ಮಾಡಿ, ಮಾರುಕಟ್ಟೆ ಸಂಧಿಯೊಳಗೆ ಒಂದು ಕಳ್ಳ ಮುತ್ತು ನೀಡಿ. ತುಂಬ ಸಣ್ಣ ಆಸೆ ನಮ್ಮ, ಹೆಂಗೋ ಸ್ವಲ್ಪ ಪೂರ್ತಿ ಮಾಡಿ. ಹೇಳಿ ಕೇಳಿ ಹುಡುಗರು, ನೀವು ನಿಮ್ಮ ಹೇಗೆ ನಂಬೋದು? ಹಾಗೋ ಹೀಗೋ ಅಂತ ಹೇಳಿ ಹರೆಯ ಮಾರಬಹುದು. ಇಲ್ಲಿ ಕೇಳಿ ಮಾರಾದ್ರೆ ನಾವು ಎಲ್ಲ ನಿಮ್ಮೋರೇ. ಹಾಯ್ಕೊಂಡು ಬನ್ನಿ ನೀವು ಒಂದು ಬಿಕಿನಿ. ತುಂಬಾ ಒಂಟಿಯಾದ ನಮ್ಮ ಈ ಬಾಳೆ ಸಗಣಿ, ಹೆಂಚಿನಲ್ಲಿ ಮಳೆಯ ನೀರು ಬಂದ್ರೆ ಬೇಕು ಹೋಗಣಿ.
ಹಳ್ಳಿನ ಮಧ್ಯ ಮನೆ ಕಟ್ಕೊಂಡು ಫಸ್ಟ್ ರೇಟ್ ಮಾಡ್ಕೊಂಡು ಆರಾಮಾಗಿದ್ದು ಬಿಡೋಣ, ಏನಂತೀರಾ? ಅದು ಹಸಿರು ಕ್ರಾಂತಿ ಮಾಡ್ತಾ ಇದೀವಿ ಮೇಡಮ್. ಹಸಿರು ಕ್ರಾಂತಿ? ಓ, ಗುಡ್ ವರ್ಕ್, ಮುಂದುವರಿಸಿ ಮುಂದುವರಿಸಿ. ಅವರೇ ಪರ್ಮಿಷನ್ ಕೊಟ್ಟಲ್ಲ ಹಸಿರು ಕ್ರಾಂತಿ ಮಾಡದೆ. ನಮ್ಮೂರಲ್ಲಿ ಎಲ್ರು ಆರಾಮು, ನಿಮ್ಮೂರಲ್ಲಿ ಆರಾಮಾ? ಅಡ್ಡಿ ಇಲ್ಲ, ಸುಮಾರಕ್ಕೆ ಮುಂಚಿನ ಕಣ್ಣಂಗಿಲ್ಲ ಮಾರ್ರ. ವ್ಯಾಪಾರ ಒಂದು ಮನಿಟ್ಟಲ್ಲ ಗಿರಾಕಿಯ ಇಲ್ಲ. ಇಂಜೆಕ್ಷನ್ ಕೊಟ್ಟು ಹೋಗ್ರಿ ಮುರಳಿ, ಕರ್ಕೊಂಬನ್ನಿ. ಡಾಕ್ಟರ್ ಕರೀತಾವ್ರೆ, ಏನು ಮಾಡಲ್ಲ, ಲಾಲಿ ಪಾಪ್ ಕೊಡ್ತಾರೆ. ಲಾಲಿ ಪಾಪ್ ಅಲ್ವಾ? ಇಲ್ಲ, ನಾನ್ ನಿಮ್ ಫ್ರೆಂಡು. ಡಾಕ್ಟರ್ ಅಲ್ಲಂತೆ, ಬೆಂದಂತೆ ಮಾರಯ್ಯ, ಬನ್ನಿ ಮನೇಲಿ ಮಾತಾಡುವ. ಯು ಸಿ, ಈ ಊರಲ್ಲಿರೋ ಎಲ್ಲ ಸ್ಪೆಷಲ್ ಚಿಲ್ಡ್ರನ್ಗಳನ್ನ ನಾವು ಬಹಳ ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡಬೇಕು. ಅವರ ನಡವಳಿಕೆಗೆ ತಕ್ಕ ಹಾಗೆ, ಅವರ ಅಭಿರುಚಿಗೆ ತಕ್ಕ ಹಾಗೆ ಸಪೋರ್ಟಿವ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಅಕಾರ್ಡಿಂಗ್ ಟು ಮೀ, ಅಟ್ಲೀಸ್ಟ್ ಟೂ ಆ್ಯಂಡ್ ಎ ಹಾಫ್ ಇಯರ್ಸ್ ನಾವು ಅವರಿಗೆ ಇಂಟೆನ್ಸಿವ್ ಟ್ರೈನಿಂಗ್ ಕೊಟ್ಟರೆ ವಿ ಕೆನ್ ಟೇಕ್ ದೆಮ್ ಟು ಒನ್ ಲೆವೆಲ್. ನೀವು ಒಂದು 3-4 months ಅವ್ರನ್ನ ಅಬ್ಸರ್ವ್ ಮಾಡಿ, ಎಲ್ಲ ಏರಿಯಾಸಲ್ಲಿ ಅಸೆಸ್ ಮಾಡಿ. ಆಫ್ಟರ್ ದಟ್ ಅವರ ಪರ್ಫಾರ್ಮೆನ್ಸ್ ಲೆವೆಲ್ ಪ್ರಕಾರ, ಅವರ ಡಿಫ್ರೆಂಟ್ ಏರಿಯಾಸ್ ಪ್ರಕಾರ ಅವರನ್ನ ಗ್ರೂಪ್ ಮಾಡಬೇಕು. ಸೊ ಸುತ್ತಮುತ್ತ ಊರುಗಳಲ್ಲಿ 25 ಡಿಸಬಿಲಿಟಿ ಒಳಗಾಗಿದ್ದಾರೆ. ಆ ಮಕ್ಕಳ ರಿಪೋರ್ಟ್ ಎಲ್ಲ ಈ ಫೈಲ್ ಅಲ್ಲಿದೆ ನೋಡಿ. ಈ ಊರಲ್ಲಿರೋ ಎಲ್ಲ ಡಿಫ್ರೆಂಟ್ಲಿ ಏಬಲ್ ಚಿಲ್ಡ್ರನ್ ಗಳನ್ನ ನಾವು ಇವತ್ತಿನ ಸ್ಟೈಲ್ಗೆ ಬದಲಾಯಿಸಿ ಇಂಪ್ರೂವ್ ಮಾಡಬೇಕು. ಹಾಗೆ ಈ ಊರಿನ ಅಧ್ಯಕ್ಷರ ಮಗಳಿಗೆ ಕೂಡ ಸಮಸ್ಯೆ ಇದೆ. ಇಸ್ ಇಟ್? ಅವ್ರನ್ನು ಒಪ್ಸಿ, ಎಲ್ಲ ಜನರನ್ನು ಒಪ್ಸಿ. ಅವಳು ಖಂಡಿತ ಸರಿ ಹೋಗ್ತಾಳೆ ಅಧ್ಯಕ್ಷರೇ, ಅವ್ಳ ಜೀವಕ್ಕೇನು ತೊಂದರೆ ಆಗಲ್ಲ. ಅವಳಿಗೆ ಸರಿ ಹೋಗ್ದಿದ್ರು ತೊಂದರೆ ಇಲ್ಲ. ನನಗೆ ನನ್ನ ಮರ್ಯಾದೆ, ನನ್ನ ಅಧಿಕಾರ ಮುಖ್ಯ. ಹಾಗಾಗಿ ನಾನು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ನೀವು ಬೇಕಿದ್ರೆ ಇಡೀ ಊರನ್ನೇ ಸರಿ ಮಾಡಿ, ನನ್ನ ಸಹಕಾರ ನಿಮಗಿದೆ. ಆದರೆ ನನ್ನ ಮಗಳು ಸುದ್ದಿಗೆ ಬರಬೇಡಿ. ಯಾರ್ದೋ ಮಾತು ಕೇಳಿ ಅವ್ರ ಜೀವನನ ಹಾಳು ಮಾಡಬೇಡಿ. ಜಾಸ್ತಿ ಮಾತಾಡಬೇಡಿ ದಯವಿಟ್ಟು. ಎಷ್ಟು ರೂಢಾಗಿ ವರ್ತಿಸ್ತಾರಲ್ಲ ಅವರು. Is something wrong? Yeah, come. ಯಾಕೆ ಯಾಕೆ ಹೀಗೆ ಮಾಡ್ಕೊಂಡೆ? ಹುಚ್ಚಿಚ್ಚು ಹಿಡ್ದಿದ್ಯಾ ನಿಂಗೆ? ಹೌದು, ಹುಚ್ಚು ಹಿಡ್ದಿದೆ ನಂಗೆ. ಇರೋ ಮಗಳನ್ನ ಈ ಸ್ಥಿತಿಯಲ್ಲಿ ನೋಡ್ಕಲ್ಲ ನಾನು. ಯಾಕೆ ಬದುಕಿರ್ಬೇಕು ನಾನು? ಸಮಾಧಾನ ಮಾಡ್ಕೊಳ್ಳಿ. ನನಗೂ ಆಸೆ ಇಲ್ವೇನೆ. ಟ್ರೀಟ್ಮೆಂಟ್ಗೆ ನನ್ನ ಒಪ್ಪಿಗೆ, ಆದರೆ ನನ್ನ ಕಡೆಯಿಂದ ಒಂದು ಕಂಡೀಷನ್. ಅವಳಿಗೇನಾದರೂ ಸರಿ ಹೋದರೆ ಮದುವೆ ಗಿದ್ವೆ ಮಾಡಿಸ್ಬೇಕು ಅಂತ ನೀ ಹಠ ಹಿಡಿಕೂಡ್ದು. ಆಯ್ತು, ಅಡ್ಡಿಲ್ಲ. ಅಯ್ಯೋ, ಲಾಲಿಪಾಪ್ ತಿಂತೀಯಾ? ಲಾಲಿಪಾಪ್
ಚಟ್ಟಿ ಬಿಚ್ಚಿ ಬೆಂಕಿ ಕೊಡ್ತೆ ಈಗ, ಎರಡು ಗರ್ನಲ್ಲೂ ಒಂದು ಮೆಣಸಿನಕಾಯಿ ಪಟಕಿ ಡಮ್ ಅನ್ಸುತ್ತೆ. ಏನ್ ಮಾಡ್ತಿದ್ದೀರಾ ನೀವು? ಮೂರ್ಖತೆ ವಯಸ್ಸಾಗಿದೆ ಪಾಪ, ಮೂಗ್ ತುಡ್ಗೊಂಡು ಗೋಳು ಹೈಕೋತಿದ್ದೀರಲ್ಲ, ಏನೋ ಅನ್ಸೋದೇ ಇಲ್ವಾ ನಿಮ್ಗೆ? ಅನ್ನಿಸ್ತಾ ಉಂಟು, ಏನೇನೋ ಅನ್ನಿಸ್ತಾ ಉಂಟು. ಹಿಂಗೆ ಬಂದ್ರೆ ಉಂಟು ಜಾಲಿಯಾಗಿ ನಾವಿಬ್ರು ನಮ್ಮ ಬುಲೆಟ್ ಅಲ್ಲಿ. ಬೇಡ ಬಿಡಿ, ನಾಚಿಕೆ ಆಗ್ತಾ ಉಂಟು. ಪರ್ಸನಲ್ ಆಗಿ ಸಿಕ್ಕಾಗ ಹೇಳ್ತೀನಿ ಆಯ್ತಾ? ನೀ ಹೇಳೋದೇನು ಬೇಕಾಗಿಲ್ಲ, ನೀ ಹೇಳೋದು ನನ್ ಕಿವಿ ಕೇಳಿಸೋದು ಇಲ್ಲ. ಮೈಂಡ್ ಯುವರ್ ಬಿಸ್ನೆಸ್. ಶರ್ಬತ್ ನಮ್ ಬಿಸ್ನೆಸ್ ಅದು ಮರೈತಿಯ, ಬರ್ತೀಯಾ ಪಾರ್ಟ್ನರ್ಶಿಪ್ ಮಾಡುವ? ಏನಂಗ ಬರಲ್ಲ. ಪಕ್ಷಿ ಜೀವಂತವಾಗಿದ್ದಾಗ ಇರುವೆಗಳನ್ನ ತಿನ್ನುತ್ತೆ, ಅದೇ ಪಕ್ಷಿ ಸತ್ತಾಗ ಇರುವೆಗಳು ಪಕ್ಷಿನ ತಿನ್ನುತ್ತವೆ. ಕಾಲ ಪರಿಸ್ಥಿತಿ ಬದಲಾಗ್ಲೇಬೇಕು. ಬಾರಂಗ. ವೆರಿ ಗುಡ್, ನಮ್ಮ ನೆಕ್ಸ್ಟ್ ಸ್ಟ್ರಾಟಜಿಗೆ ರೆಡಿ ಮಾಡ್ಕೊಳ್ಳಿ. ದ ಕ್ವೆಶನ್ ಇಸ್, ಆ ಎರಡು ವರ್ಷ ಮಕ್ಕಳನ್ನ ಅವ್ರ ಪೇರೆಂಟ್ಸ್ ನಮ್ಮ ಕೈಗೆ ಕೊಡಕ್ ಒಪ್ಕೋತಾರ? ಒಪ್ಪಿಸ್ಬೇಕು, ದಟ್ಸ್ ಅವರ್ ಜಾಬ್. ಕಳಿಸ್ಕೊಡ್ಲೇಬೇಕಾ ಡಾಕ್ಟ್ರೆ? ಹೌದು, ಎರಡೂವರೆ ವರ್ಷ ಅಷ್ಟು ದಿನ ಮಗಿನ ಬಿಟ್ಟಿರೋಕೆ ಕಷ್ಟ ಆಗ್ತದೆ. ಏನ್ರಪ್ಪ ನಿಮ್ಗೆಲ್ಲ ಒಪ್ಪಿಗೆ ಐತಲ್ಲೇನ? ನೋಡಿ, ನಾವು ನಿಮ್ಮ ಮಕ್ಕಳನ್ನ ನಿಮ್ ತರಾನೇ ಕೇರ್ ತಗೋತೀವಿ. ಡಾಕ್ಟ್ರೆ, ಎಲ್ಲ ಸರಿ ಹೋಯ್ತಲ್ಲ, ಮಕ್ಕಳಿಗೆ ಇರ್ಲಿಕ್ಕೆ ವ್ಯವಸ್ಥೆ ನಾನು ಮಾಡಿ ಕೊಡ್ತೇನೆ. ನಾನಿದ್ದೇನೆ. ಡಾಕ್ಟರ್ ಒಟ್ಟಿಗೆ ಇರಕ್ಕ ಅಳ್ಬೇಡ, ಹಠ ಮಾಡಬೇಡ. ನಾನು ನಿನಗೆ ತಿಂಡಿ ತರ್ತೇನೆ, ಹಾಂ, ಕಲ್ಲಂಗಡಿ ಹಣ್ಣು ತಂದು ಕೊಡ್ತೆ. ಹೇಳ್ದಂಗೆ ಕೇಳ್ತೀಯ? ಹಾಂ, ಹೌದಾ, ಕಲ್ಲಂಗಡಿ ಹಣ್ಣು ತರ್ತೀಯ? ಹಾಂ, ಹಂಗಾದ್ರೆ ಅಡ್ಡಿ ಇಲ್ಲ. ಲಾಲಿಪಾಪ್ ಸಿಕ್ಕಿದ್ರೆ ಫೋನ್ ಮಾಡಮ್ಮ. ಹಾಂ, ಮಾಡ್ತೀನಿ ಮಗ. ಅಮ್ಮ, ಹಂಗೆ ಲಾಲಿಪಾಪ್ ತಕ್ಕೊಂಬ. ನೀವು ಇನ್ ಎರಡು ವರ್ಷ ತನಕ ಇವರನ್ನ ನೋಡಕ್ ಬರೋ ಹಾಗಿಲ್ಲ, ಯಾಕಂದ್ರೆ ಆಶಾ, ಮಂಜಾ, ಸ್ಪೆಷಲಿ ರಂಗ ನಿಮ್ಮನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾರೆ. ಸೊ ನೀವು ಇಲ್ಲಿ ಬಂದ್ರೆ ನಮ್ ಟ್ರೀಟ್ಮೆಂಟ್ಗೆ ತುಂಬಾ ತೊಂದರೆ ಆಗುತ್ತೆ. ನಾನೇ ಬಂದು ಡೀಟೇಲ್ಸ್ ಕಲೆಕ್ಟ್ ಮಾಡ್ತೀನಿ. ಹ್ಮ್,
ಎದುರ್ಕಾಬಾರ್ದು, ಧೈರ್ಯವಾಗಿ ಮಾಡ್ಬೇಕು. ಬಿಡ್ತೀನಿ, ಹೋಗ ಅಲ್ಲಿಂದ ಬರೋ, ಹೋಗು ಬಾ ಅಲ್ಲಿಂದ. ಅಲ್ಲೇ ಎದುರು ಮಾಡ್ಲಾ. ಹಂಗ ನೀನೀಗ ಯಾರು ಮರೆಯ? ನಾನು ಎರಡನೇ ಕಚ್ಕು ಏನ್ಲ ಅಲ್ಲೇ ಬುಡ್ಲ ಡೈಲಾಗು ಅಲ್ಲಿರುವೆ ನಾನು. ನಾಳೆ ಆ ಕಂಬದಲ್ಲೇ, ಈ ಕಂಬದಲ್ಲೇ, ಆ ಮಡಿಕೆಯಲ್ಲೇ, ಈ ಮಡಿಕೆಯಲ್ಲೇ, ಆ ಹೊಂಡದಲ್ಲೇ, ಈ ಹೊಂಡದಲ್ಲೇ, ಅಥವಾ ಮಂಜಿನ ಜೇಬಿನಲ್ಲೇ ಎಲ್ಲಿರುವೆನು ಆ ನಿನ್ನ ಅಲಿ. ರಂಗ ನನ್ನ ಜಾಬಲ್ಲಿ ಇಲ್ಲ ಮರೆಯ. ಓ ಇಲ್ಲ ಮರೆಯ, ಮೊನ್ನೆ ಇರ್ತೇನೆ ಅಂತ ಹೇಳಿದ್ನಲ್ಲ. ಏನ್ಲ ಮಾಡ್ತಿದ್ಯಾ? ಅರಿ ನುಡ್ತಾ ಇದ್ದೆ, ಸಿಗ್ತಾ ಇಲ್ಲ. ಒಂದ್ ನಿಮಿಷ ಇರಿ, ಹೋಗ್ತೇನೆ. What nonsense are you doing? Madam, entertainment theory ಮಾಡಿಸ್ತಿದ್ದೆ ಮೇಡಮ್. Idiot! ಇವ್ರು ನೀನ್ ಆಟದ ಗೊಂಬೆಗಳು ಅನ್ಕೊಂಡಿದ್ಯಾ? ಇವರು ನಮ್ ಹಾಗೇನೆ, ಇವ್ರಿಗೂ ಭಾವನೆಗಳಿರುತ್ತೆ. ಇವ್ರನ್ನ ಹೆತ್ತವರು ಹಸುಗೂಸಿನ ತರ ನೋಡ್ಕೊಂಡಿರ್ತಾರೆ, ನಾವು ಅದೇ ರೀತಿ ನೋಡ್ಕೋತೀವಿ ಅಂತ ನಮ್ ಹತ್ರ ಬಿಟ್ಟು ಹೋಗಿದ್ದಾರೆ. ಆದ್ರೆ ನೀನು ಛೇ, ಇನ್ನೊಂದ್ಸಲ ಈ ತರ ಬ್ಯಾಡ್ ಬಿಹೇವಿಯರ್ ನೋಡಿದ್ರೆ ಚೆನ್ನಾಗಿರಲ್ಲ. ಇದೇ ಲಾಸ್ಟ್ ವಾರ್ನಿಂಗ್, ಕರ್ಕೊಂಬನ್ನಿ ಅವ್ರನ್ನ. ಆಯ್ತು ಮೇಡಮ್. ಹಸುಗೂಸ್ತರ ನೋಡ್ಕೋಬೇಕು ಅಂದ್ಬಿಟ್ಟು ಹೊಟ್ಟೆ ಒಳಗೆ ಮಾಡಿಕೊಳ್ಳಕಾಯ್ತದ? ಈಗ ನಾವು ಏನು ಮಾಡೋಣ? ಮುಚ್ಕೊಂಡು ಮಲಿಕೊಳ್ಳೋಣ ಬಾ, ಎಂತ ಮಾಡೋದಂತ ಎಂತ. ಹುಷಾರು, ಬಿಸಿನೀರು ಹಾ.
ಡಾಕ್ಟರ್ ಪದ್ಮಾ, ಇಟ್ ಈಸ್ ಟೈಮ್ ಟು ಸ್ಟಾರ್ಟ್ ಅವರ್ ಎಕ್ಸ್ಪೆರಿಮೆಂಟ್. ನೀವು ಈ ಮಕ್ಕಳಿಗೆ ವಿಡಿಯೋಸ್ ತೋರಿಸಿ, ಕ್ರೈಮ್, ಹಾರರ್, ಕಾಮಿಡಿ ಎಲ್ಲ ಥರದ ವಿಡಿಯೋಸ್ ತೋರಿಸಿ, ಅವ್ರ ರಿಯಾಕ್ಷನ್ಸ್ ಏನು ಅಂತ ಅಬ್ಸರ್ವ್ ಮಾಡಿ. ಓಕೆ, ಬೇಸ್ಡ್ ಆನ್ ದಟ್ ಅಬ್ಸರ್ವೇಷನ್ ನಾವು ಅನಲೈಸ್ ಮಾಡಬೇಕಾಗುತ್ತೆ ಅವರ ಸೆನ್ಸಿಬಿಲಿಟೀಸ್ ಎಷ್ಟು ಇಂಪ್ರೂವ್ ಆಗಿದೆ, ಅವರು ಸೈಕಲಾಜಿಕಲಿ ಎಷ್ಟು ಡೆವಲಪ್ ಆಗಿದ್ದಾರೆ, ಅವ್ರ ಎಮೋಷನಲ್ ಫ್ಲಕ್ಚುಯೇಷನ್ಸ್ ಏನು ಅಂತ. ಈ ಅನಾಲಿಸಿಸ್ ಮಾಡಿದ್ರೆ ಇಟ್ ಬಿಕಮ್ಸ್ ಈಸಿ ಟು ಕ್ಯೂರ್ ದೆಮ್. ಓಕೆ, ಆರ್ ಯು ರೆಡಿ? ಯೆಸ್ ಸರ್. ಗುಡ್, ಓಕೆ. ನಿತ್ಯ, ಟೇಕ್ ದ ನೋಟ್ ಪ್ಯಾಡ್ಸ್ ನಾ, ನಮ್ಮ ನಮ್ಮ ಪೇಷಂಟ್ಗಳನ್ನ ಅಬ್ಸರ್ವ್ ಮಾಡಿ ನೋಟ್ ಡೌನ್ ಮಾಡೋಣ. ಐ ಥಿಂಕ್ ಇಟ್ ವಿಲ್ ವರ್ಕ್. ಸುಮ್ಮನಾಗ್ಲಿ, ಅವರನ್ನ ಅವ್ರ ಪಾಡಿಗೆ ಬಿಡಬೇಕು, ಇಲ್ಲ ಅಂದ್ರೆ ಪರಿಸ್ಥಿತಿ ನಿಭಾಯಿಸಕ್ ಕಲಿಯಲ್ಲ. ತಗೋ
ಐತೆ ನಮ್ಗೆ ಭಯ ಆಗುತ್ತೆ. ನಾ ಬರೋದಿಲ್ಲ, ನೀ ಹೋಗು. ಅಲ್ಲಿ ಹಾವಿರತ್ತೆ, ಚೀಲಿರತ್ತೆ, ಕಚ್ಚುತ್ತೆ. ನಾ ಬರೋದಿಲ್ಲಪ್ಪ, ನೀ ಹೋಗು. ಅದೆಲ್ಲ ಏನಿಲ್ಲ ಮಾಡಕ್ಕೆ, ಬಾ ನಾವ್ ಆಡ್ಲಿಕ್ ಹೋಗುವ. ನಾ ಬರೋದಿಲ್ಲ, ನೀ ಹೋಗು. ನಾ ಬರೋದಿಲ್ಲ, ನೀ ಹೋಗು. ಓಯ್ ರಂಗ, ಆಡ್ಲಿಕ್ ಹೋಗುವ ಬಾ. ಅವೆಲ್ಲ ಓಡಿ ಹೋಯ್ತು. ಹೌದು, ಲಾಲಿ ಪಪ್ ಎಲ್ಲ ಖಾಲಿ ಆಯ್ತು. ಇನ್ ಲಾಲಿ ಪಪ್ ಎಲ್ಲ ತಗೊಂಡಿದ್ದಿಲ್ಲ, ಆಡ್ಲಿಕ್ ಹೋಗುವ ಬಾ. ಹೊಸದೊಂದು ಭಾವಗೀತೆ ಹಾಡಿತು. ಹೆಸರೇನು ಇಡಬೇಕೋ ಬೆರೆತಿರುವ ಜೋಡಿಗೆ, ಹೆಸರೇಕೆ ಇಡಬೇಕೋ ಪರಶಿವನ ಮೋಡಿಗೆ. ಕಡಲಿನ ನೀರ ರಂಗು ನೋಡಿ ಪ್ರಶ್ನೆ ಬರಬಹುದ, ಈ ಹುಡುಗನ ಮೌನ ಇವಳ ಮೌನ ಖಾಲಿ ಕಾಗದ. ಸೂಜಿಗಲ್ಲೂ ಸೆಳೆದಿದೆ ಹೊಸದಾದ ಚರಿತೆನು ಹಿತವಾಯ್ತು. ಆಶ್ರಯ ನವಿರಾದ ಕವಿತೆನು ಶುಭವಾದ ಕಲ್ಲು ಒಂದು ಭಕ್ತಿ ಮಂತ್ರ ಎಲ್ಲ ಸೇರಿ ದೇವರಾಗುವಂಥ ವಿಸ್ಮಯ ಕನಸಲ್ಲೂ ಕೆಡುಕಿಲ್ಲ
ಮನಸಂತು ಪಾವನ ಬಯಸುವುದು ಏನಿಲ್ಲ ನಿಸ್ವಾರ್ಥ ಮುಚ್ಕೊಂಡು ಉಣ್ಕೊಂಡು ಮಲ್ಕಬೇಕು ತಾನೆ, ಇಲ್ಲೇನ ಮಾಡ್ತಿದ್ಯಾ? ಅದೇನೂ ಇಲ್ಲ ಮುರಳಿಯನ್ನ, ಮೀರಾ ಚೆನ್ನಮ್ಮ ಬೇಕು ಅಂದ್ಲ, ನಾನು ಬಾಟ್ಲಿ ತಗೊಂಡು ಹಗ್ಗ ತಗೊಂಡು ಮೇಲಕ್ಕೆ ಕತ್ತದ್ನ, ಇನ್ನೇನು ಚೆನ್ನಮ್ಮನ ಬಾಟ್ಲಿ ಒಳಗಡೆ ಹಾಕ್ಬೇಕು. ಅಷ್ಟರಲ್ಲೇ ಚೆನ್ನಮ್ಮ ತಳ್ಳಿಬಿಟ್ನ. ಹೌದು, ಏ ಚಂದ ಮಾಮ, ಏನ್ ಮರದಲ್ಲಿರೋ ಮಾವಿನಕಾಯ ಕಿತ್ಬಿಟ್ಟು ಬಾಟ್ಲಲ್ಲಿ ಹಾಕೊಂಡು ಉಪ್ಪಿನಕಾಯಿ ಹಾಕೊಳಕ್ಕೆ ಎಲ್ಲೋ ಮಿಸ್ ಹೊಡಿತಾ ಇತ್ತಲ್ಲ. ಸ್ವಲ್ಪ ಬುದ್ಧಿ ಬತ್ತಿದ್ದಂಗೆ ಹಸಿರು ಕ್ರಾಂತಿ ಶುರು ಮಾಡ್ಬಿಡ್ತೀರಲ್ವಾ? ಹಸಿರು ಕ್ರಾಂತಿಯಾ? ಹಾಗಂದ್ರೆ ಎಂತ? ಅದೇ ಈ ಪ್ರೀತಿ ಪ್ರೇಮ ಪ್ರಣಯ ಎಲ್ಲ. ಒಂದ್ ನಿಮಿಷ ಡಾಕ್ಟರ್, ನಮ್ಗಿದೆಲ್ಲ ಹೇಳ್ಕೊಳ್ಳೇ ಇಲ್ಲ. ಡಾಕ್ಟರ್ ಅದನ್ನೆಲ್ಲ ಹೇಳ್ಕೊಡ್ತಾರ? ನಾನು ಹಸಿರು ಕ್ರಾಂತಿಯ ಗುರು, ನಾನು ಹೇಳ್ಕೊಡ್ತೀನಿ ಬಾ. ಒಂದ್ ನಿಮಿಷ, ಏನ ನೀವೀಗ ಗುರುಗ್ಲ? ಹಾ, ಗೊತ್ತೇ ಇಲ್ಲ. ನಮಸ್ಕಾರ. ನಮಸ್ಕಾರ. ಏನ್ ಕಿಂಡಲ್ಲ? ಆಗಲ್ಲ ಗುರುಗಳೇ, ಡಾಕ್ಟರ್ ಹೇಳಿದ್ರು ಗುರುಗಳಿಗೆ ದೊಡ್ಡವರಿಗೆ ನಮಸ್ಕಾರ ಮಾಡಿ ಮಾತಾಡಿಸ್ಬೇಕು ಅಂತ. ಡಾಕ್ಟ್ರ್ ಹೇಳಿದ್ರ? ಒಂದು ಕೆಲಸ ಮಾಡು, ಇನ್ಮೇಲೆ ಇದನ್ನೇ ಮೇಂಟೈನ್ ಮಾಡು. ನಾನು ನಿನ್ನ ಗುರು, ನೀನು ನನ್ನ ಶಿಷ್ಯ, ಬಾ ಹೋಗೋಣ. ಅದೆಲ್ಲ ಮಾಡುವ. ಈ ಹಸಿರು ಕ್ರಾಂತಿ ಯಾರು ಮಾಡೋದು? ಹಸಿರು ಕ್ರಾಂತಿನ ಗಂಡ ಹೆಂಡತಿ ಆಗಿರೋರು, ಗಂಡ ಹೆಂಡತಿ ಆಗದೇ ಇರೋರು ಎಲ್ಲ ಮಾಡ್ಬೋದು. ಬಾ. ಹೌದಾ? ನನ್ನ ಹೆಂಡತಿಯಾ? ಹಾಂ. ಹಂಗಂದ್ರೆ ಗಂಡ ಹೆಂಡತಿ ಅಂದರೆ ಕೂಡ್ಕೊಂಡು ಹೊಂದ್ಕೊಂಡು ಇದೆಲ್ಲ ನಿಂಗೆ ಅರ್ಥ ಆಗಲ್ಲ ಬಿಡು. ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದರೆ ಸಾಯೋ ತನಕ ಒಂದೇ ರೂಮಲ್ಲಿ ಆಟ ಆಡ್ಕೊಂಡಿರೋದು. ಅಥವಾ ಹೌದಾ? ಎಂತ ಆಟ? ಗಂಡ ಹೆಂಡತಿರು ಅಂದ್ರೆ ಯಾವ ಆಟ ಆಡ್ತಾರೆ? ಕುಂಟೆಬಿಲ್ಲೆ, ವಾಲಿಬಾಲು, ಫುಟ್ಬಾಲು, ಅಪ್ಪ ಅಮ್ಮ ಎಲ್ಲ ಆಡ್ತಾರೆ. ಬಾ ಗುರುಗಳೇ, ಮದ್ವೆ ಆದ್ಮೇಲೆ ಚಿನ್ನಿದ್ದಂತ ಆಗ್ಬೋದಾ? ಎಲ್ಲ ಆಡ್ಬೋದು, ಹೊರ ಬಂದ ಮೇಲೆ ಕಸುಬ್ರೆ. ತಲೆ ಕೆಡಿಸ್ತಾನೆ, ಗೊತ್ತಿದ್ದೆ ಹೇಳ್ತಾನೋ ಗೊತ್ತಿಲ್ದೆ ಹೇಳ್ತಾನೋ. ಗುರುಗಳೇ, ಏನ ಗೊಲ್ಲಿಯತ್ತನೂ ಆಡ್ಬೋದಾ? ಅದನ್ನ ನಾಳೆ ಹೇಳ್ತೀನಿ, ಮುಚ್ಕೊಂಡು ಬಂದ್ ಮಲ್ಕ. ಇವನೇನು ಗೊತ್ತಿತ್ತು ಹೇಳ್ತಾನೆ? ಗೊತ್ತಿತ್ತು ಗೊತ್ತಿತ್ತು. ಮದ್ವೆ ಅಂದ್ರೆ ಚಂದ, ಹೊಸ ಬತ್ತೆ, ಬ್ಯಾಂಡು, ಪಿಪಿ, ಡಾನ್ಸು, ಪಾಯಸ, ಲಾದು, ಅನ್ನ ಸಾರು, ಉರಿ ಭೋಜನ ಎಲ್ಲ ಇರುತ್ತೆ. ಚಂದ. ನಿಂತರನೆ ಪ್ರಶ್ನೆ ಕೇಳುವಂತಾಗ್ಲಿ ಅಂತ ಹೇಳಿ ಆ ಮಗಾಲಿ ಎಂತ ಮಾಡ್ತಿತ್ತೋ ಏನೋ. ಅವನ್ ಮುಖ ನೋಡಿದೆ ತುಂಬಾ ದಿವಸವೇ ಆಗೋಯ್ತು. ಎಂತ ಯೋಚನೆ ಮಾಡ್ತೆ? ಊಟ ಮಾಡ. ಅದು ಮಕ್ಕಳು ಪೋಷಕರು ಬಹಳ ನೊಂದ್ಕೊಳಕ್ ಹತ್ತಾರಂತ ಹೇಳ್ತಿದ್ದೀನಲ್ಲ ಡಾಕ್ಟ್ರೆ,
ನನ್ನ ಮಗಳ ಮುಖ ನೋಡಿ ಒಂದೂವರೆ ಎರಡು ವರ್ಷ ಆಯಿತು. ಮನಸ್ಸಿಗೆ ತುಂಬ ನೋವಾಗ್ತಾ ಉಂಟು. ಅವರೆಲ್ಲರ ಪರವಾಗಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳಕತ್ತೀನಿ. ದಯವಿಟ್ಟು ಆ ತಂದೆ ತಾಯಂದ್ರಿಗೆ ಅವ್ರ ಮಕ್ಕಳ ಮುಖ ನೋಡೋದಕ್ಕೊಂದು ಅವಕಾಶ ಮಾಡಿಕೊಡ್ರಲ್ಲ. ವಾಟ್ ಅಬೌಟ್ ಮೈ ಟ್ರೀಟ್ಮೆಂಟ್? ನನ್ನ ಥಿಯರಿ ಪ್ರಕಾರ ಆ ಮಕ್ಕಳು ಅವ್ರ ಪೇರೆಂಟ್ಸ್ನ ಇನ್ನೂ 6 ತಿಂಗಳು ನೋಡೋ ಹಾಗಿಲ್ಲ. ಟ್ರೀಟ್ಮೆಂಟ್ಗೆ ಡಿಸ್ಟರ್ಬ್ ಆಗುತ್ತೆ. ಪ್ಲೀಸ್ ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ. ಬಹಳ ಕಷ್ಟಪಟ್ಟು ಆ ಬುದ್ಧಿಮಾಂದ್ಯ ಮಕ್ಕಳನ್ನ ಈ ಹಂತಕ್ಕೆ ತಗೊಂಬಂದಿದ್ದೀವಿ, ಎಲ್ಲ ಹಾಳಾಗೋಗುತ್ತೆ. ನನಗೆ ಅರ್ಥ ಆಗ್ತೈತ್ರಿ ಡಾಕ್ಟ್ರ. ಅದರ ಹೆತ್ತವ್ರ ತಾಳ್ಮೆ ಯಾಕೋ ಸಡ್ಲಾದಂಗೆ ಐತ್ರಿ. ಅವರೆಲ್ಲ ನನ್ನೇ ಪ್ರಶ್ನೆ ಮಾಡ್ತಾರ. ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಉತ್ತರ ನನ್ನ ಹತ್ರ ಇಲ್ರಿ. ಅದು ಅಲ್ಲದೆ ಮಕ್ಕಳು ನೋಡಬೇಕು ಅಂತ ಗಲಾಟೆ ಮಾಡಿದ್ರು ಮಾಡ್ಬೋದು. ಇದ್ರ ಮೇಲೆ ನಿಮ್ಮಿಷ್ಟ. ಹೆತ್ತವರ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ತೀರಾ ಅನ್ಕೊಂಡಿದ್ದೇನೆ. ನಾವಿನ್ನು ಬರ್ತೇವೆ. ಏನಾದರೂ ಒಂದು ಮನಸ್ಸು ಮಾಡಿ ಮರ. ನಾನು ಒಬ್ಬ ತಂದೆ. ನಿನ್ನಮ್ಮ ಕಣೋ, ಗುರ್ತು ಸಿಕ್ತಿಲ್ವಾ? ಇವ್ರು ಯಾರು ಡಾಕ್ಟ್ರೆ?
ಗೊತ್ತಿಲ್ಲ. ಸಾವಧಾನ ಮಾಡ್ಕೊಳ್ಳಿ ಮಾ. ರಂಗ ಏನಂತ ನಿಂತ್ಕೋ ರಂಗ. ಅಮ್ಮನೋ ನೋಡ್ರೆ ರಂಗ ನಮ್ ಮಾತಾಡಿಸ್ದೆ ಹೋಗ್ತಿದ್ದ. ಹೋಗ್ಬೇಡ ಮಗ. ನಾವು ಅವ್ರನ್ನ ರಿಫ್ರೆಶ್ ಮಾಡೋದ್ರಿಂದ ಅವ್ರಿಗೆ ನಿಮ್ಗೆ ಗುರ್ತು ಸಿಗ್ತಾ ಇಲ್ಲ. ಒಂದು ಸ್ವಲ್ಪ ದಿನ ಕಾಯ್ಬೇಕು, ಎಲ್ಲ ಸರಿ ಹೋಗುತ್ತೆ. ನನ್ನ ಮಗ ಸರಿ ಆಗ್ತಿದ್ರು ಅಡ್ಡಿಲ್ಲ, ನನ್ನನ್ನು ಗುರ್ತಿಸಿದ್ರೆ ಸಾಕು. ಸ್ವಲ್ಪ ದಿನ ಕಾಯ್ಬೇಕು, ಇನ್ನ ಟ್ರೀಟ್ಮೆಂಟ್ ಮುಗ್ದಿಲ್ಲ. ನಿಧಾನವಾಗಿ ನಿಮ್ಮನ್ನೆಲ್ಲ ಗುರ್ತಿಸ್ತಾರೆ, ನಾನಿದ್ದೀನಿ. ನನ್ನ ನಂಬಿ ಪ್ಲೀಸ್. ಇದಕ್ಕೆ ನಾನು ಹೇಳಿದ್ದು ಅವತ್ತು ಬೇಡ ಅಂತ. ಅಮ್ಮ ಮಗ, ನನ್ನ ಮಗ ನನ್ನ ಗುರ್ತು ಹಿಡ್ದ, ನನ್ನ ಮಗ ನನ್ನ ಗುರ್ತು ಹಿಡ್ದ. ಡಾಕ್ಟ್ರೇ, ನನ್ನ ಮಗ ನನ್ನ ಗುರ್ತು ಹಿಡ್ದ. ನೀವು ಧೋನಿ ಎಲ್ಲಿ ಹೋಗಿದ್ರ? ಇಲ್ಲ ಇಲ್ಲ, ನಾನ್ ಹೋಗಿಲ್ಲ. ನೀನ್ ಹೋಗಿದ್ಯಾ? ಓ, ನಾನು ಹೋಗಿದ್ದೆ. ಹೌದಾ? ನಂಗೆ ಎಲ್ಲ ಇಲ್ಲ. ಎಲ್ಲಿಕ್ಕೆ ನೆನಪೋಯ್ತು ಮಲ್ಲೈತಿ. ವಾರಕ್ಕೆ 15 ದಿವಸಕ್ಕೆ ಒಂದ್ಸಾರಿ ಹೋಗ್ತಾ ಇರ್ತೇನೆ ಕನಸಿನಲ್ಲಿ. ತುಂಬಾ ಚೆನ್ನಾಗಿದೆ ರಂಗ. ಮುಂದೆ ಅದ ಡಾಕ್ಟ್ರೆ ಚಂದ. ಬನ್ನಿ 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 ಬನ್ನಿ, ಹೇಳ್ತೀನಿ ಬನ್ನಿ. ಒಂದ್ ದೊಡ್ಡ ದೋಣಿ ಕಣ್ಣಂಗಿರೋ ಲಾಂಚ, ಒಂದ್ ಸಣ್ಣ ಸಮುದ್ರವ. ನಾನು ಮೀರ ಮಂಜ 3 ಜನ ಸೇರ್ಕೊಂಡು ಆ ತುದಿಯಲ್ಲೆಲ್ಲೂ ತೋರ್ತಿರ್ತೇನಲ್ಲ ಚಂದಮ್ಮ, ಅವ್ನ ಹಿಡಿಯಕ್ಕಂತ ಹೋಗ್ತಾ ಇರ್ತೀವ. ನಾನು ಇರ್ಲಿಲ್ವ ಮಾರಯ್ಯ. ನೀನು ಇದ್ದೆ ಮಾರಯ್ಯ, ಹೇಳ್ಲಿಕ್ಕೆ ಮರ್ತಾಯ್ತು. ಹೌದಾ ರಂಗ, ನಿನ್ ಜೊತೆ ನಾನ್ ಇರ್ಲಿಲ್ವಾ? ಓ ಡಾಕ್ಟ್ರೆ, ನೀವು ಇದ್ರಿ ಮಾರ್ಯಾರೆ. ಒಂದು ಸೋಡಾ ಶರ್ಬತ್. ವಾ, ಜೊತೆಗೆ ನಾನು ಇರ್ಲಿಲ್ವನಾ? ಇಲ್ಲ, ನೀನು ಇರ್ಲಿಲ್ಲ. ನಿಮ್ ಡಾಕ್ಟರ್ ಅನ್ನ ಟೈಟ್ ಆಗಿ ತಪ್ಕೊಂಡು ದೋಣಿ ಮಧ್ಯೆ ಕೂತಿರ್ಲಿಲ್ವೇನಾ? ಇಲ್ಲ. ನಿನ್ ಗೋಳೆ ನೋಡಕ್ ಆಗ್ತಿಲ್ಲ. ಆದ್ರೆ ಏನ್ ಮಾಡ್ಲಿ, ನಾನ್ ವೆಟರ್ನರಿ ಡಾಕ್ಟರ್ ಅಲ್ಲ. ಈ ಪಂಚಿಂಗ್ ಡೈಲಾಗ್ ಎಲ್ಲ ಬೇಡ, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರುವ. ನಾನ್ ನಿನಗ್ ಲೈನ್ ನೋಡಕ್ ಶುರು ಮಾಡಿ ಬರ್ತಿ 2 ವರ್ಷ ಆಯ್ತು. ಅದೇ ಬೇರೆ ಯಾರಿಗಾದ್ರೂ ಟ್ರೈ ಮಾಡಿದ್ರೆ ವರ್ಷಕ್ಕೆ 1 ರಂತೆ 2 ಮಕ್ಕಳಾಗಿರೋದು ನೋಡು. ಕಾದು ಕಾದು ಸುಸ್ತಾಗಿ ಈ ನನ್ನ ಹಾಗೆ ಗೆದ್ಲ ಅಂತಾರಲ್ಲ, ಅದು ಹಿಡಿಲಿಕ್ಕೆ ಶುರುವಾಗಿದೆ ನೋಡು. ಸೋ ಫೈನಲ್ ಆಗಿ ಪದ್ಧತಿ ಪ್ರಕಾರ ನಾನು ನಿನ್ನ ಹತ್ರ ಏನೋ ಒಂದು ಕೇಳಲಿಕ್ಕುಂಟು. ಸುಮ್ನೆ ಏನೋ ಕೇಳ್ಬೇಡ, ನನ್ನ ಹತ್ರ ಬೇರೆಯವ್ರಿಗೆ ಕೊಡುವಂತದ್ ಏನೂ ಇಲ್ಲ. ಇರ್ತದೆ ಕೆಲವೊಂದು, ದೇವ್ರು ನಮಗೋಸ್ಕರ ಅಂತ ಕೊಟ್ಟಿರೋದಿಲ್ಲ, ಬೇರೆಯವ್ರಿಗೋಸ್ಕರ ಅಂತಾನು ಕೊಟ್ಟಿರ್ತಾನೆ. ಈ ಹೃದಯ ಗೀದಯ ಇತ್ಯಾದಿ ಇತ್ಯಾದಿ. ರಂಗ, ನಿನ್ ಕನ್ಸೇ ಒಳ್ಳೇದಿತ್ ಮಾರ, ಮುಂದ್ವರ್ಸ ಮಾಡಿ. ಡಾಕ್ಟರ್ನ ಟೈಟ್ ಆಗಿ ತಪ್ಕೊಂಡು ದೋಣಿ ಮಧ್ಯೆ ಕೂತಿರ್ಲಿಲ್ವೇನ? ಇಲ್ಲ. ಇನ್ ಯಾರು ಮರಯ್ಯ? ಮಧ್ಯದಲ್ಲಿ ಕತೆ ಹೇಳುವಾಗ ಡಿಸ್ಟರ್ಬ್ ಮಾಡ್ತೀಯಲ್ಲ. ನಾನ್ಯಾರ ಮಟ್ಟಿಕಳ? ನಾನ್ಯಾರ ಅಂತ ಗೊತ್ತಿರುವ ನಿಂಗೆ? ಗೊತ್ತಾಗ್ತಾ ಇಲ್ಲ. ನೀನೇನ್ ದೊಡ್ಡ ಜನ್ವ ಮರ್ಯ, ಚಡ್ಡಿ ಹಾಕೋ ಬಂದಿದ್ಯಲ್ಲ, ನಾಚಿಕೆ ಆಗೋದಿಲ್ವಾ? ಇವ್ರ ಜೊತೆಗೆಲ್ಲ ಸೇರ್ಕೊಂಡು ನಾಡ್ಕೊಂಡು ಕಲ್ತಿದ್ಯಾನ? ನಾನೇ ಅರ್ಥ ಗೊತ್ತಿಲ್ಲ ನಿಂಗೆ. Thank you.
ಈಗ ಕನ್ಸ್ ಬಿಟ್ಟು ಹೋಗಿರ್ಬೇಕು ಅವನ್ಗೆ. ಬಾ ನೀನು, ಬನ್ನಿ ಎಲ್ರು, ಹ್ಮ್ ಬಾ. ರಂಗ, ಹೋಗ್ತ ಮರಿಯಾ ಇರ್ಲಿಲ್ಲ. ನಿಂಗ ಅವ್ನ್ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ರಂಗ, ಅವ್ನ್ ಯಾರು ಅಂತ ನಿನಗ್ ಗೊತ್ತು, ನೆನ್ಪಿಸ್ಕೊಳ್ಳು. ಮೊನ್ನೆ ನೀನ್ ಅಮ್ಮನ ಗುರುತಿಸ್ಲಿಲ್ಲ. ಇಲ್ಲ, ನಂಗ್ ನೆನ್ಪಾಗ್ತಾ ಇಲ್ಲ ಡಾಕ್ಟ್ರೆ. ಮಗ, ಇನ್ನೊಂದು ಕೊಡುದಾ? ಹೆಂಗಿದ್ದೆ ಮಗ? ನಾನ್ ಕಣ್ ಮಗ, ನಿನ್ನ ಅಮ್ಮ ಎಷ್ಟ್ರೆ ಇನ್ನು ಗೊತ್ತಿಲ್ಲೇನು? ನಿನ್ನ ಅಮ್ಮ ಕಣೋ? ನಾನು ನಿನ್ ಚಡ್ಡಿ ದೋಸ್ತು ಪಾಟೀಲ್ ಮೇಷ್ಟ್ರು. ಮೊಟ್ಟೆ, ಹಾಲು, ಶಾಲೆ. ಕಜಯ, ರಂಗ, ನಿಮ್ ಅಮ್ಮ ಕಣೋ? ನೆನ್ಪಾಗ್ತಿಲ್ವೇನೋ? ರಂಗ, ಇವ್ರು ನಿನ್ನ ಹೆತ್ತ ತಾಯಿ, ನೆನಪ್ ಮಾಡ್ಕೊಂಬಿ ಚೈಲ್ಡ್. ನೀನು ಮರ್ತಿದ್ಯಾ? ಇಲ್ಲ, ಎಂತ ನೆನ್ಪ್ ಮಾಡ್ಕೊಂಡ್ರು ಜ್ಞಾಪಕ ಬರ್ತಿಲ್ಲ ಡಾಕ್ಟ್ರೆ. ಇಂಥ ನಮ್ಮನೆಂತ ಗೊತ್ತಾಗ್ತಿಲ್ಲ. ಜಜಕ್ಕ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಬಲವಂತ ಮಾಡಿದ್ರೆ ಮುಂದೇನ್ ಪರಿಣಾಮ ಆಗತ್ತೆ ಹೇಳಕ್ಕಾಗಲ್ಲ. ನಿಧಾನವಾಗಿ ನೆನಪು ಬರಲಿ ಬಿಡಿ. ಹೆತ್ತ ಕರುಳ ಸಂಕಟ ನಿಮ್ಗೆ ಹೆಂಗ್ ಗೊತ್ತಾಯ್ಕೊ ಡಾಕ್ಟ್ರೆ? ಬನ್ನಿ ಮೇಷ್ಟ್ರೆ. ಹೆತ್ತ ಹೃದಯ ಅಲ್ವಾ ಡಾಕ್ಟ್ರೆ, ಬಹಳ ನೊಂದಿದೆ. ದಯವಿಟ್ಟು ಏನಾದರೂ ಮಾಡಿ. ಓಕೆ. ಎಲ್ಲೋ ನೋಡ್ದಂಗೆ ಉಂಟಲ್ಲ ಇವ್ರನ್ನ. ಆ ಕುಳಿ ತಟ್ಟೆಗೆ ಹೋಗ್ಬೇಡ ಅಂತ ಎಸ್ಸಕ್ಕೆ ಹೇಳೋದಿಗೆ ಎಷ್ಟು ಹೇಳಿದ್ರು ಕೇಳೋದಿಲ್ಲ. ನೀನು ಗೊತ್ತಾಗೋದಿಲ್ಲ, ನಿಂಗೆ ಭಾಷೆ ಬರೋದಿಲ್ಲ. ನಿಂಗೆ ಪಕ್ಕ ಪಕ್ಕ ಅಂತ ಹಾರಿ ಹೋಯ್ತಾ? ಅಯ್ಯೋ ಮಾರಾಯ, ಅದ ದೇವ್ರ ಬಿಟ್ಟು ಕೋಳಿ ಗೊತ್ತಿತ್ತ? ರಂಗ, ಆ ಕೋಳಿ ನೀ ಹಿಡ್ಕೊಂಡು ಬರ್ದಿದ್ರೆ ಇವತ್ತು ನಿಂಗೆ ಊಟಕ್ಕೂ ಹಾಕೋದಿಲ್ಲ, ನಾಳಿಂದ ನಿನ್ನ ಆಟಕ್ಕೂ ಕಳಿಸೋದಿಲ್ಲ. ಒಂದ್ ಚಂದ ದೀಪ ಇತ್ತಂತೆ, ದೊಡ್ಡ ಅರಮನೆ, ಆನೆ, ಕುದುರೆ, ಬೋಟು, ಚಂದ ಚಂದದ ಎಂತೆಂತೋ ಇತ್ತಂತೆ. ಗೊತ್ತಿತ್ತ ಮೀರಾ? ಹೌದಾ? ಅಲ್ಲಿಗೆ ಹೋಗಿ ಆಟ ಆಡ್ಕೊಂಡು ಆರಾಮಾಗಿದ್ಬಿಡುವ. ರಂಗ, ಅಲ್ಲಿ ಲಾಲಿ ಪಾಪ್ ಸಿಕ್ಕತ್ತಾ? ಲಾಲಿಪಾಪು ಸಿಗುತ್ತೆ, ನೀವಿಬ್ರು ಹಿಂಗೆ ಜೊತೆಗಿದ್ರೆ ಕೊನೆಗೆ ಪೋಲಿ ಪಾಪುನು ಸಿಗುತ್ತೆ. ನಮಸ್ಕಾರ. ಇಂದ್ರಪ್ಪ, ಓಡೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀರಾ? ಇಲ್ಲ,
ಓಡಿ ಹೋಗೋದಿಲ್ಲ, ನಡ್ಕೊಂಡು ಹೋಗ್ತೇವೆ. ಅರ್ಜೆಂಟ್ ಅಂತ ಇಲ್ಲ, ನೀವು ಬರ್ತೀರಾ? ಬೇಡ ಕಣಪ್ಪ, ಇವತ್ತು ಮಂಗಳವಾರ ಅಲ್ವಾ, ಅದೆಂಥದ್ದು ಐ ಕ್ಯೂ ಟೆಸ್ಟ್ ಮಾಡ್ತಾರಂತೆ, ಅದು ಮುಗಿಸ್ಕೊಂಡು ಆಮೇಲೆ ಹೋಗಿವಂತೆ ಬಾಕಂದೆ. ಏನ್ಲಾ ರಂಗ, ಹಸಿರು ಕ್ರಾಂತಿ ಬಹಳ ಜೋರಾಗಿ ನಡೆದಂಗದೆ. ಎಂತ ನಡೆಸೋದು ಗುರುಗಳೇ, ಹಸಿರು ಕ್ರಾಂತಿ ಅಂದ್ರೆ ಎಂತ ಅಂತ ಸರಿ ಹೇಳಲೇ ಇಲ್ಲ. ಶಿಷ್ಯ, ಹಸಿರು ಕ್ರಾಂತಿ ಅಂದ್ರೆ ಪ್ರೇಮ ಕಲ ಪ್ರೇಮ. ಹಾಗಂದ್ರೆ ಎಂತ? ನಾನು ಎಂಬ ಭಾವಕ್ಕೆ ನಾವು ಎಂಬ ಭಾವವನ್ನು ಸೇರಿಸಿ ಪ್ರೇಮ ಎಂದು ಹೆಸರಿಟ್ಟರು. ಇದನ್ನ ನಮ್ಮ ಭಾಷೆಯಲ್ಲಿ ಹಸಿರು ಕ್ರಾಂತಿನೋ ಗಿಸಿರು ಕ್ರಾಂತಿನೋ ಅಂತ ಏನೋ ಕರ್ಕೋತೀವಪ್ಪ. ಅರ್ಥ ಆಯ್ತಾ? ಹೌದಾ? ಹೀಗೆಲ್ಲ ಉಂಟ? ನಂಗೆ ಗೊತ್ತೇ ಇರಲಿಲ್ಲ. ಈ ಪ್ರೀತಿ ಎಲ್ಲಿ ಸಿಗ್ತದೆ ಗುರುಗಳೇ? ಆ ಪೇಟಿಯಂ ಡಿಲ್ ಸಿಗ್ತದೆ. ಹೌದಾ? ಅದು ನಿನ್ನ ಹತ್ರ ಉಂಟಾ? ನನಗೂ ಕೊಡು ಮಾರಯ್ಯ. ಅಂತವಿಲ್ಲಪ್ಪ, ನೀರು ನತ್ರ ಇರ್ಬೇಕು, ಹೋಗಿ ಕೇಳೋ. ಪ್ರೀತಿ ಇತ್ತಂತಲ್ಲ, ನನ್ಗೊಂಚೂರು ಕೊಡ್ತೀಯಾ? ಪ್ರೀತಿಯಾ ಗುರುಗಳೇ? ಏನ ನೀವೆಂತ ನನ್ನ ಹತ್ರ ಪ್ರೀತಿ ಉಂಟಂತ ಹೇಳಿದ್ರಂತಲ್ಲ? ಅದು ನಿಮ್ಮಿಬ್ರ ಹತ್ರನೂ ಐತೆ, ಗೊತ್ತಾಗ್ತಿಲ್ಲ ಅಷ್ಟೇ. ಬನ್ನಿ ಬನ್ನಿ, ಟೈಮ್ ಆಯ್ತು. ನನಗೆ ಪುರ್ಸೊತ್ತಾಗಿದ್ದಾಗ ಯಾವಾಗ್ಲಾರು ಹೇಳ್ತೀನಿ, ಬನ್ನಿ. ಮಕ್ಕಳೆಲ್ಲ ಹೇಗಿದ್ದಾರೆ ಡಾಕ್ಟ್ರೆ? ಮಕ್ಕಳು ತುಂಬಾನೇ ಸುಧಾರಿಸಿದ್ದಾರೆ. ಸುಧಾರಿಸಿದ್ದಾರೆ, ಸುಧಾರಿಸಿದ್ದಾರೆ. ನಮಸ್ಕಾರ ಅಧ್ಯಕ್ಷರೇ. ನಮಸ್ಕಾರ ಡಾಕ್ಟರ್. ಈ ಸರಿ ಐ ಕ್ಯೂ ಟೆಸ್ಟ್ ರಿಪೋರ್ಟ್ ನೋಡ್ತಿದ್ರೆ ತುಂಬಾ ಇಂಪ್ರೂವ್ಮೆಂಟ್ ಇದೆ. ರಿಯಲಿ ಗುಡ್, ದಿಸ್ ಇಸ್ ವೆರಿ ಗುಡ್. ಅಂದ್ರೆ ನಮ್ಮ ಥಿಯರಿ ಸಕ್ಸಸ್ ಆಗ್ತಾ ಇದೆ. ಎಸ್, ಬಹುಶಃ ಬೇಗ ಹುಷಾರಾಗ್ಬೋದು. ಈ ನಿಮ್ಮ ಐ ಕ್ಯೂ ಟೆಸ್ಟ್ ನಿಂದ ಎಲ್ಲ ಸರಿ ಆಯ್ತು ಅಂತ ಒಪ್ಕೊಳಕ್ ಆಗೋಲ್ಲ ವೈದ್ಯ. ಮತ್ತಿನ್ನೇನ್ ಮಾಡ್ಬೇಕು? ನಾವು ಅನುಭವಕ್ಕೆ ಬಂದಿದ್ದನ್ನು ಒಪ್ಪುವವರು. ಎಲ್ಲ ಸರಿಯಾಗಿದ್ದಾರೆ ಅಥವಾ ನೀವು ಗೆದ್ದಿದ್ದೀರಿ ಅನ್ನೋದನ್ನ ಕಣ್ಣಿಗೆ ಕಾಣುವ ಹಾಗೆ ತೋರಿಸಿ, ಆಮೇಲೆ ಒಪ್ಪೋಣ ನೀವು ಗೆದ್ರಿ ನಾನು ಸೋತೆ ಅನ್ನೋದನ್ನ. ಖಾತೆ ಅವ್ರನ್ನೆಲ್ಲ ಸೇರಿಸ್ಬಿಟ್ಟು ಡೈರೆಕ್ಟರ್ ರಾಜಮೌಳಿ ಅವ್ರನ್ನ ಕರೆಸ್ಬಿಟ್ಟು ಒಂದ್ ಸಿನಿಮಾ ಮಾಡ್ಬಿಡೋಣ. ಸಿನಿಮಾ ಯಾಕೆ ಮಾಡ್ತೀರಿ? ನಮ್ಮ ಕಲೆ ಇಲ್ವೇ? ಯಕ್ಷಗಾನ ಮಾಡಿಸಿ, ನೃತ್ಯ ಮಾಡಿಸಿ, ನಾಟಕ ಮಾಡಿಸಿ, ನೋಡುವ ನಿಮ್ಮ ತಾಕತ್ತು. ಸಾರಿ ಸರ್. ಏನಂತೀಯ ಅಧ್ಯಕ್ಷ? ನಿಮ್ಮ ಮಾತಂದ್ರೆ ಬಿಡಿ, ಅದೇನೋ ಒಂಥರ. ಏನಂತೀರಾ ಡಾಕ್ಟ್ರೆ? ನನ್ನ ಥಿಯರಿ ನಿಮ್ಮ ಮೂಢನಂಬಿಕೆಯಷ್ಟು ವೀಕ್ ಅಲ್ಲ. ಆಯ್ತು, ಒಪ್ಕೋತೀನಿ. ನಾನು ಸಕ್ಸಸ್ ಆದರೆ ನೀವು ಸೋತ್ರಿ ಅಂತ ಒಪ್ಕೋತೀರಾ? ಸವಾಲಿಗೆ ಸದಾ ಸಿದ್ಧ ನಾನು. ಗೆದ್ದು ತೋರಿಸಿ, ಆಮೇಲೆ ನಾನು ಸೋಲು ಒಪ್ಕೋತೇನೆ. ಒಂದು ವೇಳೆ ನೀವು ಸೋತ್ರೆ ಊರು ಬಿಡ್ತೀರೋ? ಆಯ್ತು, ಒಂದು ವೇಳೆ ನಾನು ಸಕ್ಸಸ್ ಆದರೆ ನೀವು ಊರು ಬಿಡ್ತೀರಾ? ಮಾತೋತಿರೇಕವಾಯ್ತು. ದೈವಿ ಶಕ್ತಿ ವಿರುದ್ಧ ಇಲ್ಲಿ ತನಕ ಯಾರೂ ಗೆದ್ದಿಲ್ಲ. ಸಾಕು, ಸುಧಾರಿಸ್ಕೊಳ್ಳಿ, ಸಿಟ್ಟಾಗ್ಬೇಡಿ ಜೀವಿಸ್ರೆ. ಮತ್ತೆ ನನ್ನನ್ನು ಊರು ಬಿಡ್ತೀಯ ಅಂತಾನೆ? ಯಾರು ಊರು ಬಿಟ್ಟು ಹೋಗುದು ಬೇಡ. ಏನೋ ಬಾಯಿ ತಪ್ಪಿ ಹೇಳಿದ್ದಾರೆ, ಮೊದಲೇ ಕನ್ನಡ ಬರುವುದಿಲ್ಲ. ಈಗ ಚಾಲೆಂಜ್ ಮಾಡಿದೀರ, ಯಾರು ಗೆಲ್ತಾರೋ ನೋಡುವ. ಏನ್ ಡಾಕ್ಟ್ರೆ, ಅಂಥವ್ರನ್ನೆಲ್ಲ ಕಟ್ಕೊಂಡು ನಾಟಕ ಮಾಡಿಸಿ ನೋಡುವ. ನಾ ಬರ್ತೇನೆ. ಬಾಂಡ್ಲಿ ಗುರಾಯಿಸ್ತಾರ? ನೋಡಿ ಮಿಸ್ಟ್ರೆ, ನಾನು ನಿಮ್ಮನ್ನ ನಂಬಿ ಈ ಚಾಲೆಂಜ್ ತಗೊಂಡಿದ್ದೀನಿ. ದಿಸ್ ಇಸ್ ನಾಟ್ ಜಸ್ಟ್ ಎ ಚಾಲೆಂಜ್, ಇದು ನನ್ನ ಥಿಯರಿಯ ಕನ್ಫರ್ಮೇಶನ್ ಅಂತ ಹೇಳ್ಬೋದು. ನನ್ನನ್ನು ನಂಬಿದ್ದೀನಿ ಅಂತ ಹೇಳ್ತಾ ಇದ್ದೀರಾ ಡಾಕ್ಟ್ರೆ? ಈ ಮಕ್ಕಳನ್ನೆಲ್ಲ ಹಾಕೊಂಡು ಒಂದು ಒಳ್ಳೆ ನಾಟಕ ಮಾಡೇ ಮಾಡ್ತೀನಿ ರೀ. ಥ್ಯಾಂಕ್ ಯು. ಮುಂದಿನ ವಿಚಾರ ನನಗೆ ಬಿಡಿ, ತನು ಮನ ಧನ ಸಹಾಯ ನಾನು ಮಾಡ್ತೇನೆ, ಪ್ರಚಾರ ಕಲೆ ಸೇರಿ. ಥ್ಯಾಂಕ್ ಯು. ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾವು ಮಾಡೋ ನಾಟಕದ ಕಥೆನ ನಾನು ನಿಮ್ಗೆ ಇವಾಗ ಹೇಳ್ತೀನಿ, ಸರಿನಾ? ರಾಜ್ಕುಮಾರ್ ಮಾಡ್ತೇನೆ. ಮನುಷ್ಯ ಬರಲಿಲ್ಲವೇ?
ನನ್ನ ಬ್ಯಾನರ್ ಸಣದು ಮಾಡಿ ಹಾಕ್ಸಿದ. ನನ್ನ ಮಾತು ಯಾವತ್ತೂ ಸುಳ್ಳು ಹಾಕೋಲ್ಲ ಅಧ್ಯಕ್ಷ. ಇವತ್ತಿನ ಈ ನಾಟಕ ಯಶಸ್ವಿಯಾದರೆ ಅವರೆಲ್ಲರೂ ಕೂಡ ಗುಣಮುಖರಾಗಿದ್ದಾರೆ ಅಂತಾನೆ ಅರ್ಥ. ಹಾಡನು ನಿನ್ನ ನೋಡುವ ಸೇಲಿ ಬಾಡಿ ಹೋದೆನು. ರಾಜ ಯುವ ರಾಜ ನೋಡೆನ್ನ ಪಾಡನು ನಿನ್ನ ಸೇರುವ ಸೇಲಿ ಕರಗಿ ಹೋದೆನು. ಚಳಿಗಾಲ ಬಂತು ಇಲ್ಲಿ ಬೆವರೇಕೋ ನನ್ನ ಮಲಿ ಗಳಿಗೆಯು ಯುಗದ ಹಾಗೆ ಕಾಯುತ್ತಿರುವಾಗ ದಿನವೆಲ್ಲ ಕಾದು ಕಾದು ಬಯಸುತ್ತ ನಿನ್ನ ಜಾದು ಅಂಗಾಂಗದಲ್ಲೂ ಒಬ್ಬ ತುಂಬಾ ವೇಗ ಬೆರೆಯಲಿ ಹರೆಯ ಬೆಸೆಯಲಿ ಹೃದಯ ನಾವು ಹಾಯಾಗುವ ರಾಜ ಮದನ ರಾಣಿ ಹಾಡುವ ಲಪ ವಿರಹ ರಾಗ ಸನಿಹ ಯೋಗ ನೀಡೋ ಈ ತಪ ಮದನ ರಾಜ ಮದನ ರಾಣಿ ಹಾಡುವ ಲಪ ವಿರಹ ರಾಗ ಸನಿಹ ಯೋಗ ನೀಡೋ ಈ ತಪ ಸೀಮೆ ದಾಟಿ ದೂರ ಸಾಗಿ ಸುಖವಾಗಿ ನೆಲೆಯಾಗುವ ಗಾಳಿ ಗಂಧ ಕಾವ್ಯನಾದ ಸೇರಿ ಕಲಿತಂತೆ ನಾವಾಗುವ ಯಾವ ಸೇನೆ ಎದುರಾದರೂ ನಿನ್ನ ನಾ ಬಿಡೆನು ಕೇಳೋ ಹೋ ಮೈ ಪ್ರೇಮ ಅಮರವಾದ ಮಧುರವಾದ ಪ್ರೇಮ ಈ ಪ್ರೇಮ ಹೃದಯ ನೀಡಿ ಹೃದಯ ಕೇಳೋ ಹೋ ಮೈ ಪ್ರೇಮ ಜಾನು ಇರಬಾರದು ಮಲ್ಲಿನವ ಗೂಡು ಮಾಡಿ ಯಾರ ಕಣ್ಣ
ಕ್ಷೈತ್ರ ಒಂದು ಋತುವಾಗಲಿ ಪ್ರೇಮದ ಗಸಕ್ಕೆ ಆಸೆ ತಾಳ ಶ್ರುತಿಯಾಗಲಿ ಪ್ರೇಮದ ಕರಕ್ಕೆ ನಿನ್ನ ಪ್ರವರ ನೆರಳಾಗೋ ಶಿಖರ ಈ ಜನಾಧರ ಮಧುರಾತಿ ಮಧುರ ಚೆಲುವ ನಾನು ಚೆಲುವೆ ನೀನು ನಾಳೆ ನಮ್ಮದೇ ಚೆಲುವ ನಾನು ಚೆಲುವೆ ನೀನು ನಾಳೆ ನಮ್ಮದೇ ವರ್ಷಗಳ ಹಿಂದೆ ಇದೇ ಚಾನೆಲ್ನಲ್ಲಿ ಬಿತ್ತರವಾದ ಸುದ್ದಿಯನ್ನ ಗಂಭೀರವಾಗಿ ತೆಗೆದುಕೊಂಡ ಸರ್ಕಾರ ನಮ್ಮ ಚಾನೆಲ್ನ ಸಹಭಾಗಿತ್ವದೊಂದಿಗೆ ಹೇಮಾಪುರ ಗ್ರಾಮದ ಬುದ್ಧಿಮಾಂದ್ಯರನ್ನ ಸರಿಪಡಿಸುವಲ್ಲಿ ಯಶಸ್ವಿಯಾಗಿದೆ. ನಾಟಕ ಸಕ್ಸಸ್ ಆಗೋದಿಕ್ಕೆ ಕಾರಣ ನಾನಲ್ಲ, ನಮ್ಮನ್ನ ಇವರಿಗೆ ಬರಮಾಡಿಕೊಂಡು ನಮಗೆ ಪ್ರೋತ್ಸಾಹ ನೀಡ್ತಾ ಇರುವಂತ ನಮ್ಮ ಪಾಟೀಲ್ ಮೇಷ್ಟ್ರು, ಈ ಊರಿನ ಅಧ್ಯಕ್ಷರಾದಂಥ ಕಾಳೇ ಶೆಟ್ರು ಮತ್ತು ಬಾಬು ಶೆಟ್ ಅವರು, ಎಲ್ಲಕ್ಕಿಂತ ಮಿಗಿಲಾಗಿ ಈ ರಾಜ್ಯದ ಮಾನ್ಯ ಆರೋಗ್ಯ ಮಂತ್ರಿಗಳು ಮತ್ತು ಈ ಊರಿನ ಧರ್ಮಾಧಿಕಾರಿಗಳು ಹಾಗೂ ಜೋಯಿಸರಾದಂತಹ ವಲ್ಲಭ ಶಾಸ್ತ್ರಿಗಳು ಅವರೆಲ್ಲ ಇದಕ್ಕೆ ಕಾರಣ. ನಾವೇನು ಈ ಚಿಕಿತ್ಸೆಯ ಸಂಪೂರ್ಣ ಜವಾಬ್ದಾರಿ ಹೊತ್ತು ಯಶಸ್ವಿಯಾದಂತಹ ಡಾಕ್ಟರ್ ಡಿಸೋಜಾ ಅವರಿಗೆ ನಮ್ಮ ಚಾನೆಲ್ ಮತ್ತು ಗ್ರಾಮದ ಜನತೆ ಅಭಿನಂದನೆ ಸಲ್ಲಿಸೋದಕ್ಕೆ ಇಷ್ಟಪಡ್ತಾರೆ. ನಾವಿಲ್ಲಿ ಬಂದಿದ್ದು ಮುರಳಿಯನ್ನು ಗೊತ್ತಾದ್ರೆ ಸುಮ್ಮನಿರೋದಿಲ್ಲ, ಬೇಗ ಬೇಗ ನೋಡ್ಕೊಂಡು ವಾಪಸ್ ಹೋಗ್ಬಿಡುವ. ರಂಗ ನಿಂತ್ಕೋ ಮಾರಾಯ. ನೀನು ಅಲ್ಲಿದ್ಯಾ? ನಿನ್ನ ಹಿಂದೆ ಇದ್ದೆ ಅಂತ ಅನ್ಕೊಂಡೆ. ಬಂದಿರು. ರಂಗ, ಮತ್ತೆ ಅಲ್ಲಿಗೆ ಹೋದ್ರೆ ಮೂಟು ಸಮುದ್ರ ಎರಡು ತೋರುತ್ತಾ? ಹೋಗ್ಬೋದಿತ್ತು, ಆದ್ರೆ ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಕತ್ಲಾಗ್ತದೆ, ಅಲ್ಲಿ ಗುಮ್ಮ ಬರ್ತಾನೆ. ಈಗ ಇಲ್ಲಿಂದ ಹೋಗುವ, ಕರ್ಕೊಂಡು ಹೋಗುದಿಲ್ವಾ? ನನ್ ಬೇಡ್ವ ನಿಂಗೆ. ಎಂತ ಮಾತ್ ಮಾತಾಡ್ತೀಯ ಮಲೈತಿ, ನೀನಂದ್ರೆ ನನಗೆ ಲಾಲಿಪಾಪ್ಗಿಂತ ಇಷ್ಟ ಗೊತ್ತಿತ್ತಾ? ನಾನು ಮೊದಲಿನಿಂದಲೂ ಹೇಳ್ತಾ ಬಂದಿದ್ದೇನೆ, ನಿನ್ನ ಮಗಳನ್ನು ಜಾಗ್ರತೆ ಮಾಡಿಕೋ. ಅದೃಷ್ಟಕ್ಕೆ ಹುಟ್ಟಿದ ಕೂಸು ಅದು, ಮೈಲಿಗೆ ಆದರೆ ನೀನು ಬೀದಿಗೆ ಬರ್ತೀಯ ಅಂತ. ನೀವು ಹೇಳಿದ್ದು ತಲೆಯಲ್ಲಿ ಉಂಟು ಜೋಯಿಸ್ರೆ, ಮರಿಲಿಲ್ಲ. ಆದರೆ ಎಂತ ಮಾಡುದು, ನನಗೆ ಪ್ರೆಷರ್ ಹಾಗೂ ಉಂಟು. ಒಂದು ಕಡೆ ರಾಜಕೀಯ, ಇನ್ನೊಂದು ಕಡೆ ಹೆಂಡತಿ, ಎರಡನ್ನೂ ಬಿಡ್ಲಿಕ್ಕಾಗುದಿಲ್ಲ. ಮಧ್ಯೆ ಸಿಕ್ಕಿ ಮಗಳು ಅನ್ನೋ ಅದೃಷ್ಟ ಹೋದ್ರೆ ಬರೀ ಹೆಂಡತಿ ರಾಜಕೀಯ ಅಲ್ಲ,
ಹಿಡ್ಕೊಳ್ಳೋಕೂ ಒಂದು ಚಿಪ್ಪು ಸಿಗ್ಲಿಕ್ಕಿಲ್ಲ. ಇಂಥ ಚಿಕ್ಕ ಪುಟ್ಟ ವಿಷಯಗಳಿಗೆ ತಲೆ ಕೆಡಿಸ್ಕೋಬೇಕಾ ನಾವು? ಹಾದಿ ಮುಳ್ಳಿಗೆ ಹೆದರಿದ್ರೆ ಹೇಗೆ ಜೋಯಿಸ್ರೆ? ಹಾದಿ ಮುಳ್ಳು ಅಂತ ಹಾಗೆ ಬಿಟ್ರೆ ನಾಳೆ ಚುಚ್ಚಿ ಗಾಯ ಮಾಡಬಹುದು ಅಧ್ಯಕ್ಷ. ಜಾಗ್ರತೆ ಮಾಡ್ಕೊ, ನಂಜೆ ಆಗ್ತದೆ. ಬರ್ತೇನೆ. ನಮ್ಮ ಜೋಯಿಸರು ಹೇಳಿದ್ದೇ ನಿಜ ಆಗಿಬಿಟ್ರೆ ನಾನು ಬೀದಿಗೆ ಬಂದರೆ ನಿಮ್ಗೆ ನಿನ್ ಬೊಜ್ಜಾಯ್ತು ಅಲ್ಲ. ನಿನ್ನ ಮಗಳ ಯಾವನೋ ಹುಡುಗನ ಒಟ್ಟಿಗೆ ಜಾಲಿಯಾಗಿ ಇರುದನ್ನ ನಮ್ಮ ಜೋಯಿಸರು ಕಂಡ್ರಮ್ರು. ಹೌದಾ? ಸಿಟ್ಟಿ ಯಾಕೆ ಮಾಡ್ಕೋಬೇಕು? ಅವರಿಬ್ರಿಗೂ ಮದ್ವೆ ಮಾಡಿದ್ರಾಯ್ತು. ಎಂತ ಎಂತ ಮಾತಾಡ್ತೇ ನೀನ? ನೀನ್ ನನಗೆ ಎಂತ ಮಾತು ಕೊಟ್ಟಿದ್ದೆ? ನೀನು ಬಾಲಿ ಕಳೆದು ಹಾಕುಕೆ. ಮಗಿನ ಮೇಲೆ ನಾಸಿಗೆ ಮಾತು ಕೊಟ್ಟಿದ್ ಹೌದು. ನಿಮ್ಗೆ ಮಗಳಿಗಿಂತ ಪ್ರತಿಷ್ಠೆನೆ ಹೆಚ್ಚಾಯ್ತಾ? ಹೌದು, ನನಗೆ ಮಗಳಿಗಿಂತ ಪ್ರತಿಷ್ಠೆನೆ ಜಾಸ್ತಿ. ಅವಳಿಗೇನಾದ್ರೂ ಮದುವೆ ಗಿದ್ವೆ ಆದ್ರೆ ನಾನು ಬೀದಿಗೆ ಬರ್ತೀನಿ ಅಂತ ಜೋಯಿಸ್ರು ಹೇಳಿದ್ದಾರೆ. ನಾನು ಬೀದಿಗೆ ಬರ್ಲಿಕ್ಕೆ ತಯಾರಿಲ್ಲ. ಸಮುದ್ರ ಬನ್ನಿ ಜೋಯಿಸ್ರೆ, ಡಾಕ್ಟರ್ ಬೊಜ್ಜ ತೆಗೆಯುವ ಇವತ್ತು. ವೆಲ್ಕಮ್. ಮನಿ ಹಾಳಾಯ್ತು. ಪ್ರಪಂಚದಲ್ಲಿ ನೀವೆಲ್ಲ ಡಾಕ್ಟರ್ ಅಂತ ಪೋಸ್ ಕೊಟ್ಕೊಂಡು ನನ್ನ ವರ್ಚಸ್ಸನ್ನ ಬೀದಿಗೆಳಿತಾ ಇದ್ದೀರಲ್ಲ. ಅಂತದ್ ಏನಾಯ್ತು? ವಾಟ್ಸ್ ರಾಂಗ್? ಪ್ಲೀಸ್ ಕಾಮ್ ಡೌನ್ ಪ್ಲೀಸ್. ನಿಮ್ದೊಂದು ಕಿಚ್ಚಿಡ್ದ ಇಂಗ್ಲಿಷ್, ನಿಮ್ಮ ವಾಲಿ ಕಳಕ ಹೋಪಕ್ಕೆ. ಏನು ಗೊತ್ತಿಲ್ಲದೆ ಇರೋ ನನ್ನ ಮಗಳಿಗೆ ನೀವೇನೋ ಬ್ಯಾಡ್ದಿರೋದೆಲ್ಲ ಹೇಳ್ಕೊಟ್ಟಿರೋ ಹಾಗಿದೆ. ಅದ್ಯಾವುದೋ ಪೆದ್ದ ಹುಡುಗನ ಜೊತೆಗೆ ಪ್ರೀತಿ ಗೀತಿ ಎಲ್ಲ ಮಾಡ್ಕೊಂಡು ಬಹಳ ಕ್ಲೋಸ್ ಆಗಿರ್ತಾಳಲ್ಲ. ಪ್ರೀತಿ ಪ್ರೇಮ ಮದುವೆ ಗಿದ್ವೆ ಅಂತೆಲ್ಲ ಹೇಳಿ ಅವಳ ಮನಸ್ಸಲ್ಲಿ ಆಸೆ ಹುಟ್ಟೋ ಹಾಗೆ ಮಾಡಿದ್ದೀರಲ್ವಾ ಡಾಕ್ಟ್ರೆ? ಇದನ್ನೆಲ್ಲ ಯಾರು ಹೇಳಿದ್ದು? ನಾನು ಹೇಳಿದ್ದು. ಅವರಿಬ್ರು ಒಟ್ಟಿಗೆ ಇರೋದನ್ನ ನಾನು ಕಣ್ಣಾರೆ ಕಂಡಿದ್ದೇನೆ. ಓ, ಈಗ ವಿಚಾರ ನೋಡಿ ಅಧ್ಯಕ್ಷರೇ, ನೀವು ನಿಮ್ಮ ವರ್ಚಸ್ ಬಗ್ಗೆ ನಿಮ್ಮ ಮಗಳ ಬಗ್ಗೆ ಎಷ್ಟು ನಿಗಾ ಇಟ್ಟಿರ್ತೀರೋ ಅದಕ್ಕಿಂತ ಜಾಸ್ತಿ ಕಾಳಜಿ ನಾವು ಬುದ್ಧಿಮಾಂದ್ಯ ಮಕ್ಕಳ ಮೇಲೆ ಇಟ್ಟಿರ್ತೀವಿ. ಅವರಿಗೆ ಈ ಪ್ರೀತಿ ಪ್ರೇಮ ಮೋಹ ಕಾಮ ಇವುಗಳ ಬಗ್ಗೆ ಆಲೋಚನೆ ಮಾಡುವಷ್ಟು ಬುದ್ಧಿ ಬಂದಿಲ್ಲ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅವರಿಬ್ಬರು ಬಹಳ ಮುಗ್ಧರು. ಅವರಿಬ್ಬರ ಮಧ್ಯೆ ಇರೋದು ಒಳ್ಳೆ ಸ್ನೇಹ ಅಷ್ಟೇ. ನಿಮ್ಮ ಮಾತನ್ನ ನಂಬಬಹುದಾ ಡಾಕ್ಟ್ರೆ? ಅದು ನೀವಿದನ್ನ ನಂಬಲೇಬೇಕು. ನೀವು ಆ ಥರದಲ್ಲಿ ತೀರ್ಮಾನ ತಗೊಂಡು ಅನಾಹುತ ಮಾಡ್ಕೋಬೇಡಿ ಪ್ಲೀಸ್. ಅವ್ರ ಮನಸ್ಸಿಗೆ ಆಘಾತ ಆದರೆ ಏನಾಗತ್ತೆ ಅಂತ ಕ್ಲಿಯರ್ ಆಗಿ ಹೇಳಕ್ಕಾಗೋದಿಲ್ಲ. ಸರಿ, ನಾನು ನನ್ನ ಮಗಳಿಗೋಸ್ಕರ ಎಲ್ಲದಕ್ಕೂ ತಯಾರು. ನನಗೆ ನನ್ನ ಮಗಳ ಮೇಲೆ ಆಸೆ ಇದೆ. ಆದರೆ ಎಲ್ಲೋ ಒಂದು ಕಡೆ ಭಯ. ನೀವು ನಂಬಿಕೆಗಳನ್ನು ನಂಬಿದ್ದೀರಿ, ನಾವು ಸ್ಥಿತಿಗಳನ್ನು ನಂಬಿದ್ದೀವಿ. ಮೂಢನಂಬಿಕೆ ಯಾವತ್ತಿದ್ರೂ ಮೂಢನಂಬಿಕೆನೆ. ಅರ್ಥ ಇಲ್ಲದೆ ಯಾವ ನಂಬಿಕೆಗಳು ಹುಟ್ಟುಕೊಳ್ಳೋದಿಲ್ಲ ವೈದ್ಯ. ನಿನ್ನ ಗೆದ್ದ ಕೊಬ್ಬಿನ ಮಾತುಗಳಿಗೆ ಬೆಲೆ ಕೊಡುವವರಲ್ಲ ನಾವು. ಹಾಗಾದ್ರೆ ಸೋಲನ್ನ ಒಪ್ಕೊಂಡ್ರಿ ಅಂತಾಯ್ತು. ನೋಡಿ, ನಿಮ್ ಮಾತಿಗೆ ಮರ್ಯಾದೆ ಕೊಟ್ಟು ಹೋಗ್ತಾ ಇದ್ದೇನೆ. ಹೋಗಿ ಬನ್ನಿ, ಡೋಂಟ್ ವರಿ, ವಿ ವಿಲ್ ಟೇಕ್ ಕೇರ್ ಆಫ್ ಯುವರ್ ಡಾಟರ್. ಬರ್ತೇನೆ. ಆದ್ರೂ ಒಂದು ಮಾತು, ಯಾವುದಕ್ಕೂ ಬೇಗ ನಿಮ್ಮ ಬಿಡಾರಗಳನ್ನ ಖಾಲಿ ಮಾಡಿಕೊಂಡು ಹೋದ್ರೆ ಒಳ್ಳೇದು. ಡೋಂಟ್ ವರಿ, ಟ್ರೀಟ್ಮೆಂಟು ಮುಗಿತಾ ಬಂತು, ಒಂದು ಸ್ವಲ್ಪ ದಿವಸ ಅಷ್ಟೇ. ಅಧ್ಯಕ್ಷ, ನೀನು ಬೀದಿಗೆ ಬರೋ ದಿನ ಹತ್ರ ಬರ್ತಾ ಇದೆ. ನೀವೇ ಹೀಗೆ ಹೇಳಿದ್ರೆ ಹೇಗೆ ಜೋಯಿಸ್ರೆ?
ಏನೂ ಆಗೋದಿಲ್ಲ, ದೇವ್ರಿದ್ದಾನೆ. ಯೌವನ ಯಾರಪ್ಪಂದು ಅಧ್ಯಕ್ಷ? ಮದುವೆ ಆಗದೆ ದೇಹ ಸೇರಿದ್ರೆ ನಿನ್ನ ಮಗಳು ಅಶುದ್ಧ ಆಗ್ತಾಳೆ, ಅವಳು ಅಶುದ್ಧಳಾದರೆ ನಿನ್ನ ಸಿರಿ ಸಂಪತ್ತು ಕೀರ್ತಿ ಎಲ್ಲ ಅಶುದ್ಧ ಆಗುತ್ತೆ. ಆ ವೈದ್ಯ, ಆ ನಿನ್ನ ಶತ್ರು ಬಾಬು ಸೇಠು ಇಬ್ಬರೂ ಸೇರಿ ಈ ರಹಸ್ಯವನ್ನು ಅರಿತು ನಿನ್ನನ್ನು ನೆಲ ಕಚ್ಚಿಸುವ ಹೊಂಚು ಹಾಕಿದ್ದಾರೆ. ಯೋಚನೆ ಮಾಡಿ ನೋಡು. ಜೋಯಿಸರು ಹೇಳಿದ ಹಾಗೆ ಆಗ್ಬಿಟ್ರೆ ನಾನು ಬೀದಿಗೆ ಬರ್ತೇನೆ, ನಾನು ಬೀದಿಗೆ ಬರ್ತೇನೆ. ಇಲ್ಲ ಇಲ್ಲ, ಶುಕ್ರ ಗಾಡಿ ತಿರುಗ್ಸ. ಸರಿ ಅಣ್ಣ. ಸಡನ್ ಆಗಿ ಅವ್ರನ್ನ ದೂರ ಮಾಡ್ತೀನಿ ಅಂದ್ರೆ ಅವ್ರ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರುತ್ತೆ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೀವೇನ್ ಡಾಕ್ಟರ್, ಬೇರೆ ಇನ್ನೇನು? ಒಂದು ಗೊತ್ತಾಗ್ತಿಲ್ಲ ನನಗೆ, ಸ್ವಲ್ಪ ಕೋಪ ಜಾಸ್ತಿ. ಇಷ್ಟೊತ್ತು ತಡ್ಕೊಂಡಿದ್ದೀನಿ, ಇನ್ಮೇಲೆ ತಡ್ಕೊಳಕ್ಕಾಗೋದಿಲ್ಲ ಅಂತ ಹೇಳೋ ಶುಕ್ರ. ಅಣ್ಣ ಹೇಳ್ತಿದಾರಲ್ಲ ಕಳಿಸ್ಕೊಡೋಕೆ ಆಗೋದಿಲ್ಲ ಅಂತ, ಹೋಗೋ ಟೈಮಲ್ಲಿ ಯಾಕೆ ರಿಸ್ಕ್ ತಗೋತೀರಾ? ಹೋಗಿ ಹೊರಡಿ. ಆಯ್ತು, ಪ್ರಾಜೆಕ್ಟ್ ಮುಗಿತಾ ಬಂತು, ಇನ್ ಫೋರ್ ಡೇಸ್ ಹೊರಟ್ಬಿಡೋಣ. ಸರ್ಕಾರದವ್ರಿಗೆ, ಚಾನಲ್ಗೆ, ಆ ಹುಡುಗರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿ. ಹಾಗೆ ಆ ರಂಗನಿಗೆ ಸಮಾಧಾನ ಮಾಡಿ. ಓಕೆ ಸರ್. ಡಾಕ್ಟ್ರೆ, ಮೀರಾ ಬರ್ಲೇ ಇಲ್ವಾ? ಡಾಕ್ಟ್ರೆ ಅಳ್ಬೇಡ್ವೋ ರಂಗ, ಮೀರಾನ ಬಟ್ಟೆ ತರಕ್ಕೆ ಅವ್ರ ಅಪ್ಪ ಅಮ್ಮ ಕರ್ಕೊಂಡು ಹೋಗಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾಳೆ. ಹೌದಾ? ಮೀರಾ ಮತ್ತೆ ಸಿಗ್ತಾಳ ರಂಗ? ಸಿಗ್ತಾಳೆ ಕಣ, ಸಿಕ್ಕೇ ಸಿಗ್ತಾಳೆ. ಬರ್ಲಿ, ಮತ್ತೆ ಬರ್ತೀನಿ.
ಹಂಗ ನಾನ್ ಮತ್ತೆ ಬರ್ತೀನಿ, ಅಳ್ಬಾರ್ದು. ಡಾಕ್ಟ್ರೆಲ್ಲ ಹೋದ್ರಂತ ಬೇಜಾರಾಗಿದ್ದ ಅಷ್ಟೆ. ಬಾ ಮಗ. ಏನ್ ಮಗ, ಎಂತ ಮಾಡ್ತಿದ್ದೆ ಇಲ್ಲ? ಎಂತ ಇಲ್ಲ, ಸುಮ್ನೆ ಯೋಚನೆ ಮಾಡ್ತಾ ಇದ್ದೆ. ಯೋಚನೆ ಮಾಡೋಕಾಗ, ಬಾ ಮಗ. ಹೊಳಿ ಬದಿಲ್ಲ, ಹಾವು ಗಿವಿ ಎಲ್ಲ ಬತ್ತ. ಬಾಬಾ, ನಾನು ಮೊದ್ಲು ಕಂಡಂಗೆ ಹೆದ್ರಕಂತಿಲ್ಲ ಈಗ. ಹೋಗು ನೀನು. ಬರ್ತೀಯ? ಕೋಲ್ ತಗೊಳಕ ಈಗ. ನೀನೇನು ಯೋಚನೆ ಮಾಡಬೇಡ ರಂಗ, ನೀರಮ್ಮನೆ ಗೊತ್ತಿದೆ, ಹೋಗುವ. ಮೀರಾ ಮನೆಗೆ ನಾನ್ ಕರ್ಕೊಂಡು ಹೋಗ್ತೇನೆ ಮರಯ್ಯ. ಬಾ ಮೀರಾ ಇರ್ತಾಳ ಮರಯ್ಯ, ಇರ್ತಾಳೆ. ಬಾ ಮಗ, ಯೋಚನೆ ಮಾಡೋಕಾಗ. ಮೀರಾ ಕಾಣಿಸ್ತಿಲ್ಲ. ಬೈಬೇಡಿ ಮಾರೆ, ನಾ ಒಳಗಡಿಗೆ ಮಾಡ್ತಿದ್ದೆ, ನಂಗೆ ಹೆಂಗ್ ಗೊತ್ತತ್ತೆ? ತಪ್ಸ್ಕೋಬಿಟ್ರಣ. ಏ ಶುಕ್ರ, ಈ ವಿಷಯ ಮನೆ ಕಾಂಪೌಂಡ್ ದಾಟಿ ಆಚೆ ಹೋಗ್ದಿದ್ದಾಗ ನೋಡ್ಕೋ. ಹೋದ್ರು ಗೊತ್ತಲ್ಲ ನಾನು ಏನ್ ಮಾಡ್ತೇನೆ ಅಂತ. ಆಯ್ತಣ್ಣ, ಅದನ್ನೆಲ್ಲ ನಾನು ನೋಡ್ಕೋತೇನೆ. ಮೇಷ್ಟ್ರೆ ನಮಸ್ಕಾರ. ರಂಗ ಒಂದ್ ನಮೂನಿ ಆಡ್ತಿದ್ದ ಮೇಷ್ಟ್ರೆ. ವಿಚಾರ ಬೇರೆನೆ ಐತಿ, ಅದ್ ನಾನ್ ನೋಡ್ಕೋತೇನೆ. ನಮಸ್ಕಾರ ಮೇಷ್ಟ್ರೆ. ನೀರು ವಾಪಸ್ ತಗೊಂಡೋಗು ಶೆಟ್ಟಿ, ಕೊಡೋ ಅಗತ್ಯ ಇಲ್ಲ. ಏನಂದೆ ನೀನು? ಎದಳು ಎದಳು ಎದಳ ಮೇಲೆ. ಇನ್ನೊಂದು ಕ್ಷಣ ಇಲ್ಲಿರ್ಲಿಕ್ಕಿಲ್ಲ ನೀನು, ಇದ್ರೆ ನಿನ್ನ ಬೊಜ್ಜ ತೆಗಿತೇನೆ. ಒಂದಲ್ಲ ಒಂದು ದಿನ ನಿನ್ನ ಅಹಮ್ಮು ನಿನ್ನ ಬಲಿಪಶು ಮಾಡ್ತದ. ಎಚ್ಚರ ಇರ್ಲಿ. ಚೂರು ನಿನ್ನ ಸದ್ದು ಕೇಳದೆ ಏನು ಹೇಳದೆ ಮಾಯವಾದಿಗೆ ನೀ ಎಲ್ಲ ಗೋಡೆಯಿಂದ ಈಗ ನಂದೆ ಮಾಡ್ದೆ ಬಿರುಗಾಳಿಗೂ ಮುಂಚೆ ನನ್ನ ಒಂದು ಕವಿದಂತೆ ನಡು ಬೀದಿಯಲ್ಲೇನೆ ಯಾರು ಬಿಟ್ಟು ನಡೆದಂತೆ ನಿಂತಲ್ಲಿ ಬೆಳಕೀಗ ಬದಲಾಗಿ ಹೋಯಿತೆ. ಇರುವೆಯಾ
ಕೊನೆ. ಇನ್ನೊಂದ್ ಸಾರಿ ಅವಳನ್ ಸೇರೋಕ್ ಬಂದ್ರೆ ನಿಂಗೇನು ಮಾಡಲ್ಲ, ನಿನ್ ಮೀರನ್ ಏನಾದ್ರೂ ಮಾಡ್ತೇವೆ. ಜಾಗ್ರತೆ. ನನ್ ಮೀರನೇನು ಮಾಡ್ಬೇಡಿ. ಅದಿಲ್ಲ, ನಾನು ಅವಳ ನೋಡ್ಲಿಕ್ ಬರೋದಿಲ್ಲ. ಆದ್ರೆ ನನ್ ಮೀರಾಗೇನು ಮಾಡ್ಬೇಡಿ, ಏನು ಮಾಡ್ಬೇಡಿ. ನೀವೇ ರಂಗನಾಥ್ರ ಹೇಳ್ತೀರಾ? ಇದು ಬಹಳ ಸೂಕ್ಷ್ಮ ವಿಚಾರ. ಕೆಲವೊಮ್ಮೆ ಕೆಲವೊಂದಿಷ್ಟು ವಿಚಾರಗಳನ್ನ ಹೇಳದೇ ಇರೋದೇ ವಾಸ. ಸಮಯ ನೋಡಿ. ಬೇಡ ಅಂದ್ರು ನಿನ್ನ ಮಗಳನ್ನ ಚಿಕಿತ್ಸೆಗೆ ಕಳಿಸಿ. ನಿನ್ನ ಅದೃಷ್ಟ, ನನ್ನ ಮಾತು ಎರಡನ್ನೂ ಗಾಳಿಗೆ ತುರುಬಿಟ್ಟಲ್ಲ. ಆಗಿದ್ದ ಆಗೋಯ್ತು. ಹೇಗಾದ್ರೂ ಮಾಡಿ ಬೆಂಕಿ ಆರಿಸಿ ಜೋಯಿಸ್ರೆ.
ಬಡವರ್ ಬಂದು ಬಾಬಣ್ಣಿಂಗೆ ನಮಸ್ಕಾರ. ಮಂಜ ರಂಗ ಏನ್ ಮರ ಈ ಪದಿ ಮೇಲೆ ಎಂತ ನಮ್ ಪಾರ್ಟಿ ಸೇರ್ತಿದ್ರಿ ಅಂತ? ಹಾಗೆಂತ ಇಲ್ಲ, ಎಲ್ರಿಗೂ ನೀವು ಉಪಕಾರ ಮಾಡ್ತೀರಂತಲ್ಲ, ನಮಗೂ ಒಂದು ದೊಡ್ಡ ಉಪಕಾರ ಆಗ್ಬೇಕಿತ್ತು. ನಾನು ಇಪ್ಪದೇ ಉಪಕಾರ ಮಾಡೋಕ್ ಮರಯ್ಯ, ಆದ್ರೆ ಈ ಸಾರಿ ಎಲೆಕ್ಷನ್ ಹಂಗೆ ನಿಮ್ ಓಟ್ ನಂಗೆ ಹಾಕ್ತೀರ? ಓ, ನಿಮ್ಗೆ ಎಷ್ಟು ಓಟ್ ಬೇಕೋ ಹೇಳಿ, ನಾನು ಹಾಕ್ತೇನೆ. ಆದ್ರೆ ನನಗೊಂದು ಉಪಕಾರ ಮಾಡಿಕೊಡಿ ಮಾಡ್ರೆ. ಮಾರಯ್ಯ, ಎಷ್ಟು ಬೇಕಾರಷ್ಟು ಹೋಗೋದೆ ಅಂತ ತಂಗಳು ಕೂಳ. ಒಬ್ರಿಗೆ ಇಪ್ಪದು ಒಂದು ಓಟ್, ಆ ಓಟ್ ನೀನ್ ಹಂಗ ಹಾಕ್ರಿ ಅಷ್ಟೇ. ಪಾವಣ್ಣ, ವಿಷಯ ಗುಟ್ಟಾಗಿರ್ಲಿ, ನಮ್ ರಂಗ ಒಂದ್ ಹುಡುಗಿನ್ ಬಿಟ್ಟು ಬದುಕೋದೇ ಇಲ್ಲ ಅಂತ. ಈ ನಡುವೆ ತಿಂಬುದು ಉಂಬುದು ಮಲ್ಗುದು ಅದೆಲ್ಲ ಸಾಯ್ಲಿ, ತಂಡಸ್ ಹೋಗೋದಿಕ್ಕೂ ಮನ್ಸೆ ಹಾಕೋದಿಲ್ಲ ಅಂತ. ಆ ಹುಡುಗಿ ಅಪ್ಪಯ್ಯ ಬೇರೆ, ಇವನಗ್ ಮದ್ವೆ ಮಾಡ್ಕೊಡೋದಿಕ್ಕೆ ಬಿಲ್ಕುಲ್ ಒಪ್ಪುದಿಲ್ಲ. ನೀವೇ ಏನಾರ ಒಂದ್ ದೊಡ್ಡ ಮನ್ಸ್ ಮಾಡಿ ಇವ್ರಿಬ್ಬರನ್ನೂ ಒಂದ್ ಮಾಡಿದ್ರೆ ನಿಮಗ್ ಪುಣ್ಯ ಬತ್ತತೆ. ಪುಣ್ಯ ಬತ್ತ ಹೌದು, ಆದ್ರೆ ಹುಡುಗಿ ಮನೆಯವ್ರಿಗೆ ಗೊತ್ತಾರ ನನ್ನ ಕುತ್ತಿಗೆ ಪಟ್ಟಿ ಇಟ್ಕೊಂಡು ಅಳಿತ್ರಲ್ಲ ಮಾರಾಯ. ನಿಮ್ ಕುತ್ತಿಗೆ ಪಟ್ಟಿ ಇಟ್ಕೊಂಡ ಧೈರ್ಯ ಯಾರಿಗಿತ್ತು ಬಾಬಣ್ಣ? ಅದು ಸರಿ ಮಾರಾಯ, ಆದ್ರೆ ಸ್ತ್ರೀಲಿಂಗ ಪುಲ್ಲಿಂಗನ ಒಟ್ಟು ಬೆರೆಸೋ ಕಾರ್ಯ ಉಂಟಲ್ಲ, ಇದು ಬಹಳ ಡೇಂಜರ್. ನನ್ನ ಹತ್ರ ಲಾಭದಲ್ಲ ಇದು. ಹೋಯ್ನಿ ಹೋಯ್ನಿ, ಕೆಲಸ ಕಾಣಿ ಹೋಯ್ನಿ. ಎಂತ ಮಂಜ, ಇವರು ಕೈ ಕೊಟ್ರಲ್ಲ, ಎಂತ ಮಾಡೋದೀಗ? ಓ, ಇದ ಮಂಜ, ಆ ಹುಡುಗಿ ಯಾರಂತ ಹೇಳಲಿಲ್ಲ ಅಲ್ಲ? ಊರ ಅಧ್ಯಕ್ಷರ ಮಗಳು, ಉಪಕಾರ ಮಾಡಲ್ಲ ಅಂತೀರ, ನಿಮ್ಗೆ ಯಾಕೆ ಬಿಡಿ? ಎಂತ, ನನ್ನ ವೈರಿ ಮಗಳ ಅಧ್ಯಕ್ಷನ ಮರ್ಯಾದಿತೆ ಬುಕ್ಕೆ ಇದಕ್ಕಿಂತ ಒಳ್ಳೆ ಟೈಮ್ ಸಿಕ್ಕೋದಿಲ್ಲ. ಈ ಸಾರಿ ಇಲೆಕ್ಷನ್ಗೆ ಒಂದು ಒಳ್ಳೆ ಟೈಮ್ ಬಾಂಬ್ ಸಿಕ್ತಲ್ಲ. ಹೋಯ್ ಇಲ್ಬನಿ, ಇಲ್ಬನಿಯಾ ಬನ್ನಿ ಕೂಗಣಿ. ಇದಕ್ಕೆ ಒಂದೇ ಒಂದು ದಾರಿ. ಎಂತ? ಒಂದು ಕೆಲಸ ಮಾಡಿ ನೀವಿಬ್ರು, ಒಂದು ಒಳ್ಳೆ ದಿನ ಕಂಡು ಯಾರಿಗೂ ಗೊತ್ತಾಗಿದ್ದಂಗೆ ಊರು ಬಿಟ್ಟು ಓಡಿ ಹೋಗಿ. ಎಂತ ನಿಂಗೆ ಮೀರಾ ಬೇಕಾ ಬೇಡ? ಇಲ್ಲ, ನಂಗೆ ಮೀರಾ ಬೇಕು. ಮೀರಾ ಬೇಕು ನಿಮ್ಗೆ? ಓಡಿ ಹೋಗಕ್ಕೆ ಅಲ್ಲಿ ಉಳುಕೆ ಎಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ, ಏನ್ ತಲೆ ವಿಷಯ ಮಾಡ್ಕೊಂಬೇಡ. ನನ್ನಮ್ಮ, ತಂಗಿ, ಮೇಷ್ಟ್ರು, ಮಂಜ, ಇವ್ರನ್ನೆಲ್ಲ ಬಿಟ್ಟೋಗೋದು ಹೆಂಗೆ? ನಾನ್ ನಿನ್ನೊಟ್ಟಿಗಿರ್ತೆ, ಎದುರುಬೇಡ. ಸ್ವಲ್ಪ ದಿನ ಅಷ್ಟೇ, ಈ ಗಲಾಟಿ ಗೌಜು ಎಲ್ಲ ಕೈದಾರ ಮೇಲೆ ವಾಪಸ್ ಬಂದ್ರೆ ಸಹಿ. ನೀವಲ್ಲಿ ಹೋದ ಕೂಡ್ಲೆ ಇಬ್ಬರಿಗೂ ಮದಿ ಮಾಡಿಸುವ. ಮದಿ ಯಾರ ಮೇಲೆ? ಎಂತಾರು ಆ ನಾಯಿ ಶೇಗಣಿ ಕಾಳಯ್ಯ ಶೆಟ್ಟಿಗೆ ಎಂತ ಮಾಡ್ಕಂಬಕತ್ತಿಲ್ಲ. ಹಂಗೆಂತಾರು ನಾನಿದ್ದಿ, ಏನು ಹೆದರದು ಬೇಡ. ಹೌದಾ? ಹಾಗಾದ್ರೆ ಅಡ್ಡಿಲ್ಲ. ಒಂದು ವಿಷಯ, ನೀವು ಓಡಿ ಹೋದ್ತೈಪ್ ವಿಷಯ ಆಗಲಿ, ನಾನು ನಿಮ್ಗೆ ಉಪಕಾರ ಮಾಡ್ತೈಪ್ ವಿಷಯ ಆಗಲಿ, ಯಾವುದೇ ಕಾರಣಕ್ಕೂ ಯಾರಿಗೂ ಹೇಳೋಕ್ಕಿಲ್ಲ, ನಿನ್ನ ಅಮ್ಮನಿಗೆ ಕೂಡ ಹೇಳಲಿಕ್ಕಿಲ್ಲ, ತೊಂದರೆ ಆಗ್ತದೆ. ಆಯ್ತಾ? ಆಯ್ತು ಬಾಬಣ್ಣ. ಹೊರಡಿ ಹೊರಡಿ ಹೊರಡಿ. ಆಯ್ತಣ್ಣ, ಬರ್ತೇವೆ. ಏ ಪ್ರಕಾಶ, ಈ ಸಾರಿ ಇಲೆಕ್ಷನಲ್ಲಿ ನಾನು ಗೆಲ್ಲೋದು ಗ್ಯಾರಂಟಿ, ಪೋಸ್ಟರ್ನ ಸ್ವಲ್ಪ ಕಮ್ಮಿ ಪ್ರಿಂಟ್ ಹಾಕ್ಸು.
ಈ ಸರಿ ಎಲೆಕ್ಷನ್ಗೆ ನಂಗೆ ಸಪೋರ್ಟ್ ಮಾಡ್ತೀನಿ. ಹಳೆದೆಲ್ಲ ಮರ್ತು ಬಿಡು. ಇತ್ತಪ್ಪ ನಾನು ಇದೇನೆ, ಮುಂದೆ ನೋಡ್ಕೊಳ್ತೀನಿ. ಬೊಕ್ಕ ಸಪೋರ್ಟ್. ನಮಸ್ಕಾರ ಬಾಬಣ್ಣ. ಹಾ, ಎಲ್ಲಿ ಹೊರಟೆ? ಅದೇ ಓಡಿ ಹೋಗೋ ವಿಷಯನ ಮೀರಾಗೆ ತಿಳಿಸ್ಬರುವ ಅಂತೇಳಿ. ಅಯ್ಯೋ ನಯವಾ, ಇದೊಳ್ಳೆ ಸಿಂಗಳೀಕರ ಸಾಹಸ ಆಯ್ತಲ್ಲಮ್ಮ. ಆ ವಿಷಯ ನಂಗೆ ಬಿಡಿ, ನಾನು ಅವಳಿ ವಿಷಯ ಮುಗಿಸ್ದೆ. ನೀವು ಈ ಥರ ಬ್ರಿಡ್ಜ್ ಮೇಲೆ ಓಡಾಡೋದು ಗೊತ್ತಾದರೆ ಅಧ್ಯಕ್ಷನಿಗೆ ಡೌಟ್ ಬರ್ತದೆ. ಹೌದಾ? ಹಾಗಾದರೆ ನಾವು ವಾಪಸ್ ಹೋಗ್ತೇವೆ. ನೋಡೋ, ನಾಡಿದ್ದು ಸಂಜೆ 5:30 ನೀವಿಬ್ಬರು ಮಗಂದೇನೋ ಮಸ್ತತ್ ನಡ್ದಂಗಿತ್ತ. ಇವನಿಗೇನಾದ್ರು ಅನುಮಾನ ಬಂತ ಹೆಂಗೆ? ನಾಡಿ ಸಂಜೆ 5:30 ನೀವಿಬ್ರು ಊರು ಬಿಡ್ಬೇಕು, ತಯಾರು ಮಾಡ್ಕೊಳ್ಳಿ. ಅದಕ್ಕೆ ನಾನೆಲ್ಲ ವ್ಯವಸ್ಥೆ ಮಾಡ್ತೇನೆ. ಅಲ್ಲಿ ಬೈಪಾಸ್ ಪಕ್ಕದಲ್ಲಿರೋ ಬಸ್ ಸ್ಟ್ಯಾಂಡಿಗೆ ಬನ್ನಿ. ಏನೋ ಹಾಂ ಅನೈಬಾ, ಮತ್ತೆ ಹೇಗಾದ್ರೂ ಮಾಡಿ ಅಧ್ಯಕ್ಷನ ಮಗಳಿಗೆ ವಿಷಯ ಮುಟ್ಸಿ. ನಾಡಿದ್ದವಳನ್ನ ಎತ್ತಕೊಂಡು ಬರೋ ವ್ಯವಸ್ಥೆ ಮಾಡಿ. ಜಾಗ್ರತೆ. ಆಯ್ತಣ್ಣ. ಸ್ವಲ್ಪನಾದ್ರೂ ಯಾ ಮಾರಿದ್ರೆ ನನ್ನ ತಲೆ ಹೋಗ್ತದೆ. ಸರಿ, ಇಲ್ಲ ಏನ್ ಮಾಡ್ಲಿಕ್ಕೂ ಸಾಕು. ಎಂತ ಆಗ್ದಿದಾಗೆ ನಾವು ನೋಡ್ಕೊಳ್ತೀವಿ, ನೀವೇನು ಹೆದರಬೇಡಿ. ನನಗೆ ನನ್ನ ಮಗಳ ಜೀವನನೇ ಮುಖ್ಯ. ಸರಿ, ನಾ ಎಂತ ಮಾಡ್ಬೇಕು ಹೇಳಿ. ಒಂದು ಕೆಲಸ ಮಾಡಿ, ನಾಡಿದ್ದು ಸಂಜೆ 5:00 ಮನೆಯಿಂದ ಇರೋ ರಸ್ತೆಗೆ ನಾವು ಬರ್ತೇವೆ. ನೀವು ನಿಮ್ಮ ಮಗಳನ್ನ ಕರ್ಕೊಂಡು ಅಲ್ಲಿಗೆ ಬನ್ನಿ. ಹಾಂ, ನಾ ಕರ್ಕೊಂಬರ್ತೇನೆ. ಸರಿ, ಹಾಗಾದ್ರೆ ನಾವೇ ನೋಡ್ತೇವೆ. ನಮಸ್ಕಾರ. ಹಾಂ, ನಿಂಗೆ ರಂಗನ ಜೊತೆ ಹೋಗೋದಿಷ್ಟ ಅಲ್ದ? ನಾಡಿದ್ದವನ ಜೊತೆ ಹೋಗಾಯ್ತಾ? ಯಾರ ಇದು ಶುಕ್ರ? ಯಾಕೋ ಅನುಮಾನ ಬರ್ತಾ ಇದೆ. ಅಮ್ಮ ಅಪ್ಪ ಹೆದರ್ಬೇಡ. ಕಂಡಾಗುಂಟಲ್ಲ. ಇಲ್ಲಿಗೆ ಬಂದದ್ದು ಯಾರು ಷಡ್ತಿ? ಅದು ಪಕ್ಕದೂರಿನ ದೇವಸ್ಥಾನದ ಕಮಿಟಿಯವರು ಉತ್ಸವಕ್ಕೆ ಕರೀಲಿಕ್ಕೆ ಬಂದದ್ದು ಅಷ್ಟೇ. ಬೇಕಾದ್ರೆ ಇಲ್ಲಿ ಕಾಣಿ ಬಾ ಮಗ ಬಾ. ಜಾಗೃತಿ ಮಾಡೋ ಅಧ್ಯಕ್ಷ ಇವ್ರನ್ನ ಬಾಬು ಸೇಟ್ ಜೊತೆಗೆ ಲೋಕಂಡ ನೆನಪು. ಬಾಯಿ ಬಿಡ. ನಾಳೆ ಸಂಜೆ ಮೈಸೂರು ಬಸ್ಗೆ ನಿಮ್ಮ ಮಗಳು ರಂಗ, ಅವನ ಫ್ರೆಂಡ್ ಮಂಜ, 3 ಊರು ಬಿಡ್ತೀರಲ್ಲ. ಅದನ್ನ ನಾನು ನೋಡ್ಕೊಳ್ತೇನೆ ಬಿಡಿ. ಈ ಸಾರಿ ಹೋಮ ಬೇಗ ಮುಗಿಸಬೇಕು. ಈ ಊರಿಗೆ ಮತ್ತೆ ಕಂಟಕ ಶುರುವಾಯಿತು ಅಂತ ಕಾಣ. ಹೇಗಾದ್ರೂ ಮಾಡಿ ಬೆಂಕಿ ಆರಿಸಿ ಜೋಯಿಸಿದೆ. ನಿನ್ನ ಮಗಳನ್ನ ಜಾಗ್ರತೆ ಮಾಡಕೋ. ಅದೃಷ್ಟಕ್ಕೆ ಹುಟ್ಟಿದ ಕೂಸು ಅದು. ಮೈಲಿಗೆ ಆದರೆ ನೀನು ಬೀದಿಗೆ ಬರ್ತೀಯ ಅಂತ. ಏನೂ ಆಗೋದಿಲ್ಲ, ದೇವ್ರಿದ್ದಾನೆ. ಬಾ, ಒಂದು ಗುಟ್ಟು ಹೇಳ್ತೇನೆ. ಈ ಗುಡ್ಡದ ಮೇಲೆ 2 ಕೊಪ್ಪರಿಗೆಯಲ್ಲಿ ನಿಧಿ ಉಂಟು. ನಾನೆಲ್ಲ ಸಿದ್ಧತೆ ಮಾಡಿದ್ದೇನೆ. ನಿಧಿ ದೈವ ನರಬಲಿ ಬೇಡ್ತಾ ಇದೆ. ಕಾರ್ಯ ಸಾಧನೆ ಆದ ಮೇಲೆ ನಿನಗೂ ಒಂದಿಷ್ಟು ಕೊಡುವ, ಏನಂತೀಯ?
ಬಲಿ ಹೆಣ್ಣೋ ಗಂಡೋ ಜೋಯಿಸ್ರೆ? ಹೆಣ್ಣು. ಹೆಣ್ಣಾ? ಹೆಣ್ಣೆ. ಅಪರೂಪದ ನಕ್ಷತ್ರದಲ್ಲಿ ಅಮೃತ ಘಳಿಗೆಯಲ್ಲಿ ಜನಿಸಿದ ಹೆಣ್ಣೇ ಆಗಬೇಕು. ಅದಕ್ಕೆ ಯೌವನ ತುಂಬಿ ಶುದ್ಧವಾಗಿರಬೇಕು. ನಿಧಿ ನನಗೂ ಸಿಗೋದಾದ್ರೆ ನಾನು ರೆಡಿ. ಈಗ ಸಿಕ್ಕಿರುವ ಬಲಿಕೂಸಿಗಾಗಿ ತುಂಬಾ ವರ್ಷಗಳಿಂದ ಕಾದಿದ್ದೇನೆ. ಹಾಗಾಗಿ ನಿಧಿಯಲ್ಲಿ ಬಹುಪಾಲು ನನ್ನದೇ. ಒಪ್ಪಿಗೆ. ಕೊನೆಯದಾಗಿ ಹುಡುಗಿ ಯಾರಂತ ಹೇಳಿದ್ರಿ? ಅಧ್ಯಕ್ಷನ ಮಗಳು. ಬಂದ ಒಣಕಮಣ. ಏನ್ ಹೇಳಿಣ್ಣ, ಬಾರಿ ಸೀರಿಯಸ್ ವಿಷಯ ಮಾತಾಡ್ಬೇಕು ಅಂದ್ರೆ? ನಾಡ್ದು ಸಂಜೆ 5:30 ಇಬ್ರು ಹುಡುಗರು ಒಂದು ಹುಡುಗಿ ಬೈಪಾಸ್ನಲ್ಲಿರೋ ಬಸ್ ಸ್ಟ್ಯಾಂಡಿಗೆ ಮೈಸೂರಿಗೆ ಹೋಗೋದಕ್ಕೆ ಅಂತ ಬರ್ತಾರೆ. ಅದರಲ್ಲಿ ಆ ಹುಡುಗಿನ ಬಿಟ್ಟು ಆ ಹುಡುಗರ ಕತೆ ಮುಗಿಸ್ಬಿಡ್ಬೇಕು. ಇದ್ರ ಸುಳುಭು ಯಾರಿಗೂ ಸಿಗಬಾರ್ದು. ಸಿಕ್ಕಿದ್ರೆ ಆ ಜವಾಬ್ದಾರಿ ನೀನು ವಹಿಸ್ಕೋಬೇಕು. ಮುಂದಿನ ವ್ಯವಸ್ಥೆ ನಾನು ಮಾಡ್ತೇನೆ. ಆಯ್ತು, ಬರ್ತೀನಿ. ಏ ಮುರುಘಾ, ಅಣ್ಣ ಒಂದು ನಿಮಿಷ, ಒಂದು ಕೆಲಸ ಮಾಡು. ಪೊಲೀಸ್ನವರಿಗೆ ಡೌಟ್ ಬರಲಿಕ್ಕೂ ಸಾಕು. ಹಾಗಾಗಿ ಇದನ್ನು ನೀನು ಮಾಡೋದು ಬೇಡ, ಹೊರಗಿನವ್ರ ಹತ್ರ ಮಾಡಿಸು. ತಗೋ. ಆಯ್ತಣ್ಣ, ನಮ್ಮ ಹುಡುಗರಿದ್ದಾರೆ, ಹೇಳ್ತೀನಿ. ಆಮೇಲೆ ಆ ಹುಡುಗಿಗೇನು ಆಗ್ಲಿಕ್ಕಿಲ್ಲ. ಜಾಗ್ರತೆ, ಎಲೆಕ್ಷನ್ ಟೈಮ್ ಬೇರೆ. ಅವನಿಗೆ ಹುಡುಗಿ ನಿಮ್ಮ ಮಗಳು ಅಂತ ಹೇಳ್ಬಿಡ್ಬೇಕಾಗಿ. ಮನೆ ಮರ್ಯಾದೆ ವಿಚಾರ ಎಲ್ಲ ಗುಟ್ಟಾಗಿ ಮುಗಿಸ್ಬಿಡುವ. ಜೋಯಿಸರಿಗೂ ವಿಷಯ ತಿಳಿಸೋದು ಬೇಡ. ಆಯ್ತಣ್ಣ. ನನ್ಗೊಂಥರ ಭಯ ಆಗ್ತಾ ಉಂಟು ಮಂಜ. ಅಮ್ಮನ ತಂಗಿನ ಬಿಟ್ಟೋಗೋದು ಹೆಂಗೆ? ಅಮ್ಮನ್ಗೆ ಹೇಳ್ಬೇಡ ಅಂತ ಬೇರೆ ಹೇಳಿದ್ದಾರೆ ಬಾಬಣ್ಣ. ಬಾಬಣ್ಣ ಹೇಳಲಿಲ್ವಾ ನಿಂಗೆ ಮೀರಬೇಕು ಅಂದ್ರೆ ಎಷ್ಟೇ ಕಷ್ಟ ಬಂದ್ರೆ ಅನುಭವಿಸ್ಬೇಕಂತ? ಅದೆಲ್ಲ ಹೌದು, ಆದ್ರೆ ಅಮ್ಮನು ಬೇಕಲ್ವಾ? ಏ ಅಮ್ಮ ಎಲ್ಲೋಗ್ತಾಳ ಮಾರಾಯ, ಒಂದಷ್ಟು ದಿವಸ ಹೊರ್ಗಡೆ ಇದ್ದು ವಾಪಸ್ ಬಂದ್ರಾಯ್ತು. ನೀನ್ ಇಷ್ಟು ಮನ್ಸು ಮಾಡಿಲ್ಲ ಅಂದ್ರೆ ನಿಂಗ್ ಮೀರ ಸಿಗುವುದಿಲ್ಲ ಮಾರಾಯ. ಸರಿ, ಮೀರಗೋಸ್ಕರ ನಾನು ಎಂತ ಬೇಕಾದ್ರೂ ಮಾಡ್ತೆ. ಸೊಲ್ಲುಂಗಣ್ಣ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ, ಹುಡುಗಿ ಮಾತ್ರ ಏನು ಆಗ್ಬಾರ್ದು, ಹುಡುಗನ ಎತ್ತಲೇಬೇಕು. ನಾನು ಹೇಳಿದ್ದನ್ನೆಲ್ಲ ಕರೆಕ್ಟ್ ಆಗಿ ಮಾಡು. ಆಯ್ತಣ್ಣ, ಆಯ್ತಣ್ಣ. ಹೇ ಮುರುಘ, ಹಿಂಗೆ ವಾಡ. ಅಣ್ಣ ವಿಷಯ, ಒಂದು ನಲ್ಲ ಡೀಲ್ ಇರ್ಕಮ್ಮ. ಅಲ್ಲ ಎಷ್ಟು? ಮೂರು ಅಲ್ಲ ವಾರ್ತ. ಮಗ ಎಂತಾಯ್ತು ಮಗ?
ಎಂತ ಇಲ್ಲಮ್ಮ. ಭುವಿಯನ್ನು ಸೇರುವ ಹನಿಗೆ ಕಾತರದ ಖುಷಿಯ ಜೊತೆಗೆ ಮುಗಿಲನ್ನು ತೊರೆವ ಬೇಸರ ಏಕೋ ಬಂದಿದೆ. ಒಲವೆಂಬ ಮಾಯದ ಪರಿಗೆ ಬೆರೆತಿರುವ ಮನಸ್ಸಿನ ಕರೆಗೆ ಸೋಲುತ್ತ ಕನಸಿನ ಜೊತೆಗೆ ಸಾಗುವ ಹಾಗಿದೆ. ಅರೆ ಬರೆ ಕವನ ಅರಿಯದ ಮೌನ ಕಂಗಳ ಬೆರೆಸಿದೆ. ಹೊಸತಿದು ಮಿಲನ ಒಲವಿನ ಜನನ ಪಯಣ ಶುರುವಾಗಿದೆ. ಬೇರೆವ ಜೀವ ಗರಿಯ ಬಿಚ್ಚಿ ಹಾರೋ ಈ ಘಳಿಗೆ ಮಧುರ ಭಾವ ಕನಸ ಬಾಚಿ ಕಾಯುತ್ತಿದೆ ಕರೆಗೆ. ಬೇರೆವ ಜೀವ ಗರಿಯ ಬಿಚ್ಚಿ ಹಾರೋ ಈ ಘಳಿಗೆ ಮಧುರ ಭಾವ ಕನಸ ಬಾಚಿ ಕಾಯುತ್ತಿದೆ ಕರೆಗೆ. ಬಾಬಣ್ಣ, ನಮ್ ಜೀಪ್ ಬಂದಾಗಿತ್ತಲ್ಲ, ಇದ್ರು ನಿಲ್ಸ್ ನಿಲ್ಸ್ ನಿಲ್ಸ್. ವಾಪಸ್ ಬಸ್ ಬರುತ್ತೀಗ. ಮೈಸೂರಿಗೆ ಹೋದ್ಮೇಲೆ ನಾ ಎಲ್ಲ ವ್ಯವಸ್ಥೆ ಮಾಡಿದಿ, ಆಯ್ತಾ? ಏಯ್, ಎಂತ ಇದು ಮೈ ತುಂಬ ಬ್ಯಾಂಡೇಜ್ ಸುತ್ಕೊಂಡಿದ್ಯಲ್ಲ. ಅಣ್ಣ, ಅದು ನಿನ್ನೆ ರಾತ್ರಿ ಗಾಡಿಯಿಂದ ಬಿದ್ದೋದೆ, ಸ್ವಲ್ಪ ಏಟಾಗಿದೆ, ಮತ್ತೆಂತ ಇಲ್ಲ. ಅಣ್ಣ, ತುಂಬ ಹೊತ್ತಿಲ್ಲಿರೋದು ಒಳ್ಳೇದಲ್ಲ, ಟೈಮ್ ಆಯ್ತು ಬೇರೆ. ರಂಗ, ಜಾಗ್ರತೆ. ಹಾ, ಆಯ್ತು, ಹೋಯ್ ಬನ್ನಿ. ಏಯ್ ಮಂಜ, ಕೂತ್ಕೊ ಬರ. ನಾನು ರೊಟ್ಟಿಗೆ ಹೋಗ್ತೆ. ಎಂತ, ನಿನ್ನ ಅಪ್ಪನಿಗೆ ಗೊತ್ತಾದ್ರೆ ಬೊಜ್ಜೆ ತೆಗಿತಾರೆ. ಕೂತ್ಕಲ್ ಚಿನ್ನ, ಗಾಡಿ ಹಚ್ಚು. ಬೇಡ ಅಣ್ಣ, ಅಣ್ಣ ಗಾಡಿ ತೆಗಿಯ. ಆಯ್ತು ಸರ್, ಆಯ್ತು ಸರ್, ಆಯ್ತು ಸರ್.
ಮೈಸೂರು ಗಾಡಿ ಇಲ್ಲಿಗೆ ಹೋಗ್ಬೇಕು. ಇದ್ಯಾರು ಮಾರಯ್ಯ, ಬನ್ನಿ ಬನ್ನಿ ಹೋಗುವ ಮತ್ತೆ ನೋಡ್ಕೊಳ್ಳೋಣ. ಮೀರಾ ಎಂದ ಪಕ್ಕ ಪೋ, ನಾ ಹಿಂದ ಪಕ್ಕ ಪೋರೆ. ಒಡಂಬಕ್ಕೆ ನಲ್ಲದಿಲ್ಲ ಬ್ರೋ, ತುಂಬೆ ಮಾಡಿದೇನ?
ನೀವ್ ಹೇಳ್ದಂಗೆ ಮೂರು ತಲ ಫಿನಿಶ್. ಏನೋ ಮೂರು ಜನ ಸಾಯಿಸ್ಬಿಟ್ರ ಅಣ್ಣ, ಎಡವಟ್ಟಾಗೋಯ್ತಣ. ನಾನು ಬೀದಿಗೆ ಬಂದ್ಬಿಟ್ಟೆ ಜೋಯಿಸ್ರೆ, ಬೀದಿಗೆ ಬಂದ್ಬಿಟ್ಟೆ
Oh,